ನಡೆಯ ನಡವಳಿಕೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಯಾವುದೇ ಕೆಲಸಕ್ಕಾದರೂ ಸಹಿತ ಎದೆ ಮುಂದೆ ತಟ್ಟೆ ನಡಿ ಮುಂದೆ ಅಂತ ಹೇಳ್ತಕ್ಕಂಥ ಚೈತನ್ಯ ಶಕ್ತಿ ಇರತಕ್ಕಂಥ ಹೆಬ್ಬೆರಳು ಇವೆರಡನ್ನು ಜೋಡಿಸಿ ಮಧ್ಯದಲ್ಲಿ ಅರಿಶಿನ ಎಂಬತಕ್ಕಂಥ ಪ್ರಪ್ರಥಮವಾಗಿ ಗಣಪತಿಯ ಆರಾಧನೆಯನ್ನು ಸಂಕಲ್ಪ ಮಾಡಿದ್ರಿ. ಆ ಮಾಡಿದಂಥ ಸಂಕಲ್ಪ ನೀವಂದುಕೊಂಡ್ರಿ ನಿಮ್ಮ ಶ್ರೇಯಸ್ಸಿಗಾಗಿ ಅಂತ. ನಿಮ್ಮ ಶ್ರೇಯಸ್ಸಿಗಾಗಿ ಇದೆ, ನಿಜ ಇಲ್ಲ ಅಂತ ಹೇಳಿಲ್ಲ. ಇವತ್ತು ನೀವು ಮಾಡಿದಂಥ ಈ ಸಂಕಲ್ಪ ನಿಮಗೆ ಶ್ರೇಯಸ್ಸೇ, ಆದರೆ ನಿಮಗೆ ಅರಿವಿಲ್ಲದಂಥ ಇನ್ನೊಂದು ಪ್ರಧಾನ ಸೇವೆ ನೀವು ಮಾಡಿದ್ದೀರಿ. ಆ ಸೇವೆನೆ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿಗೆ ಮತ್ತಷ್ಟು ಶಕ್ತಿ ತುಂಬಿರತಕ್ಕಂಥದ್ದು. ಜಯ ಜಯ ದೇವಿ, ಜಯ ಜಯ ದೇವಿ ದುರ್ಗಾ ದೇವಿ ಶರಣ. ವೀಕ್ಷಿಸಿ ಮಹರ್ಷಿವಾಣಿ ಇದೇ ಶನಿವಾರ ಬೆಳಿಗ್ಗೆ 8-10 ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಶಕುಂತಲಾ ಹರ್ಬಲ್ ಹೇರ್ ಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು? ಈ ದಿನದ ಯಾವ ವಿಶೇಷ ಅನುಷ್ಠಾನದಿಂದ ಶುಭ ಫಲಗಳನ್ನು ನಮ್ಮದಾಗಿಸ್ಕೊಳ್ಬಹುದು? ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನು ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಪ್ರತಿದಿನದಂತೆ ಇವತ್ತು ಸಹ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಗುರುಜವರಿಂದ ತಿಳ್ಕೊಳ್ಳೋಣ. ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಕೆಲವು ಕಾರ್ಯಕ್ರಮಗಳ ವಿವರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾಳೆ 27 ಶುಕ್ರವಾರ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಇರುವಂತಹ ರಾಜ್ಯೋತ್ಸವ ನಗರಕ್ಕೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ಅಂದರೆ, ಶ್ರೀಗಂಧ ಕನ್ನಡ ಯುವಕರ ಸಂಘದ ವತಿಯಿಂದ ಶ್ರೀ ಅಣ್ಣಮ್ಮ, ಶ್ರೀ ಯಲ್ಲಮ್ಮ, ಶ್ರೀ ಪಟಾಲಮ್ಮ, ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಕಬ್ಬಾಳಮ್ಮ ದೇವರುಗಳ 30th ಊರ ಹಬ್ಬದ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಕಾರ್ಯಕ್ರಮ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. 3 ಕಾಲ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಈ 3 ನಾಳೆ 27 ಶುಕ್ರವಾರ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ಗುರುಜವರು ಆಗಮಿಸ್ತಾರೆ. ನಾಳೆ ದಿನ ಶುಕ್ರವಾರ ಮೊದಲನೇದಾಗಿ ಗ್ರಾಮ ದೇವತೆಯರಿಗೆ ತಂಬಿಟ್ಟಿನ ಆರತಿಯನ್ನು ಬಹಳ ವಿಶೇಷವಾಗಿ ಬೆಳಗಲಾಗ್ತಾ ಇದೆ. ನಂತರ ತೀರ್ಥ ಪ್ರಸಾದವನ್ನು ಕೂಡ ವಿನಿಯೋಗಿಸಲಾಗ್ತಾ ಇದೆ. ಈ ಊರ ಹಬ್ಬದ ಮಹೋತ್ಸವದ ಸಂಭ್ರಮದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸ್ಬೋದು. ಸ್ಥಳ ಯಾವುದು ತಿಳಿಸ್ಕೊಡ್ತೀನಿ. ಶ್ರೀ ಅಣ್ಣಮ್ಮ ದೇವಿ ದೇವಸ್ಥಾನ, ರಾಜ್ಯೋತ್ಸವ ನಗರ, ಕುಮಾರಸ್ವಾಮಿ ಲೇಔಟ್, ಬೆಂಗಳೂರು. ಗ್ರಾಮ ದೇವತೆಯರ ವಿಶೇಷ ಊರ ಹಬ್ಬದ ಮಹೋತ್ಸವದ ಸಂಭ್ರಮದಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ದೇವಿಯರ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ಇದು ನಾಳೆ ಶುಕ್ರವಾರದ ಕಾರ್ಯಕ್ರಮ. ಆದರೆ ಇನ್ನು 29 ಭಾನುವಾರ ಗುರುಜವರು ಆಗಮಿಸ್ತಾ ಇರುವಂಥದ್ದು ಹರಿಹರ ಕ್ಷೇತ್ರ ಕ್ಯಾತ್ಸಂದ್ರ ತುಮಕೂರಿಗೆ. ತುಮಕೂರಿನಲ್ಲಿ ನಡೀತಾ ಇರುವಂತಹ ಆ ವಿಶೇಷ ಕಾರ್ಯಕ್ರಮ ಯಾವುದು ವಿವರಗಳನ್ನು ತಿಳಿಸ್ಕೊಡ್ತೀನಿ. ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ ಸಮಿತಿಯ ವತಿಯಿಂದ ಆಚರಿಸಲಾಗ್ತಾ ಇದೆ ದೇವಾಲಯದ ಸಂಸ್ಥಾಪಕರ ದಿನಾಚರಣೆಯನ್ನು. ಇಲ್ಲಿ ದೇವಾಲಯದ ಸಂಸ್ಥಾಪಕರ ದಿನಾಚರಣೆಯ ಜೊತೆಗೆ 32 ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ವಿಗ್ರಹ ಶಿಲಾನ್ಯಾಸ ಮತ್ತು ಶ್ರೀ ಚಂದ್ರಮೌಳೀಶ್ವರ ವೃತ್ತದ ಬಸ್ಸು ತಂಗುದಾಣದ ಲೋಕಾರ್ಪಣೆಯನ್ನು ಮಾಡಲಾಗ್ತಾ ಇದೆ. ಧಾರ್ಮಿಕ ರತ್ನ ಕೀರ್ತಿಶೇಷ ವೇದ ಬ್ರಹ್ಮ ಶ್ರೀ ಕೆ ಯೋಗ ನರಸಿಂಹ ಶಾಸ್ತ್ರಿಗಳ 88 ಹುಟ್ಟುಹಬ್ಬದ ನೆನಪಿಗಾಗಿ ಶ್ರೀ ಚಂದ್ರಮೌಳೀಶ್ವರ ವೃತ್ತದ ಬಸ್ಸು ತಂಗುದಾಣದ ಲೋಕಾರ್ಪಣೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಅಮೃತ ಹಸ್ತದಿಂದ ನೆರವೇರಿಸಲಾಗ್ತಾ ಇದೆ. ಸಮಯ ಸಂಜೆ 6:15 ಸುಮಾರಿಗೆ ಗುರುಜಿಯವರು ಅಲ್ಲಿಗೆ ಆಗಮಿಸಿರ್ತಾರೆ. ಚಂದ್ರದೋಷ ನಿವಾರಣೆಗೆ, ಮನಸ್ಸಿನ ಒತ್ತಡ ನಿವಾರಣೆಗೆ ಕೂಡ ಚಂದ್ರಮೌಳೀಶ್ವರ ಸ್ವಾಮಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಈ ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಯಾವುದು? ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ ಹರಿಹರ ಕ್ಷೇತ್ರ ಕ್ಯಾತ್ಸಂದ್ರ ತುಮಕೂರು. ಖಂಡಿತವಾಗಿಯೂ ಭಾನುವಾರದ ಈ ವಿಶೇಷ ಧಾರ್ಮಿಕ ಪೂಜಾ ಸಮಾರಂಭದಲ್ಲೂ ಪಾಲ್ಗೊಳ್ಳಿ, ಗುರುಜವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಈ ದಿನದ
ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜವರು, ಬನ್ನಿ ಗುರುಜವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರ, ಸ್ವಾಗತ ಕೋರಿತಾಯ್ತು ಗುರುಜಿ ಅವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುರಾಯರ ವಾರ ಗುರುವಾರ, ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮ ದೇವತಾಭ್ಯೋ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷದೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಗಳ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಭಗವತ್ ಸಾನ್ನಿಧ್ಯದಲ್ಲಿ ಭಗವಂತನಿಗಾಗಿ ನಾವು ಮಾಡುವಂತಹ ಯಾವುದೇ ಪೂಜಾನುಷ್ಠಾನಗಳಾಗಲಿ, ಯಾವುದೇ ಕೈಂಕರ್ಯಗಳಾಗಲಿ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥದ್ದೇ ಗುರು. ಗುರು ಮಾರ್ಗದರ್ಶಕ, ಜೊತೆಗೆ ನಮಗೆ ಭಗವಂತನಿಗೂ ನಮಗೂ ಮಧ್ಯದಲ್ಲಿ ನಮ್ಮ ಒಂದು ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಬೇಕಾದ್ರೆ ಸುಲಭನಾದಂತಹ ಮಾರ್ಗಗಳನ್ನು ತಿಳಿಸ್ತಕ್ಕಂಥದ್ದೇ ಗುರು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ದೈವವನ್ನದರೂ ಗುರು ಮುನಿಬಾರದು. ಗುರು ಆಶೀರ್ವಾದ ಕೊಡಬೇಕು, ಗುರುವಿನ ಅನುಗ್ರಹ ಬೇಕು. ಅದಕ್ಕಾಗಿ ಗುರುಗಳ ಸ್ಥಾನದಲ್ಲಿರ್ತಕ್ಕಂಥ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಗುರುಗಳನ್ನು ನೋಡಿದ್ರೂ ಸಹಿತ ತಲೆಬಗ್ಸಿ ನಡೀಬೇಕು. ಗುರುಗಳಿಗೆ ನಮ್ಮ ಭಾರತದಲ್ಲಿ ಹೆಚ್ಚಿನ ಸ್ಥಾನಮಾನವಿದೆ. ಗುರು ಸ್ವಾಮಿಗಳು, ಸ್ವಾಮೀಜಿಗಳು ಅಂದರೆ ಕಾವ್ಯದರ್ಶಿರ್ತಕ್ಕಂಥವರಾಗಲಿ ಅಥವಾ ವಿಶೇಷವಾಗಿ ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವರಾಗಲಿ, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವ್ರು ಸಹಿತ ಸಾಕಷ್ಟು ಜನ ಅವರ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಸಾಧ್ಯವಾದಷ್ಟು ಅವರು ಧರ್ಮದೆಡೆ ನಡೆದು ಎಲ್ಲರನ್ನು ಸಹಿತ ಸನ್ಮಾರ್ಗದತ್ತ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನದಲ್ಲಿ ಅವರಿರ್ತಾರೆ. ನಾವು ಅವಧೂತರನ್ನು ಸಾಕಷ್ಟು ಜನನ ನೋಡಿದ್ದೇವೆ. ನಾವು ಅವಧೂತರು ಇವತ್ತಿಗೂ ಸಹಿತ ನಮ್ಮಗಳ ಮಧ್ಯದಲ್ಲೇ ಇದ್ದಾರೆ. ಅಂತಹ ಅವಧೂತ ಪರಂಪರೆಗಳಿಗೂ ಜೊತೆಗೂ ವಿಶೇಷವಾಗಿ ಗುರುವಿನ ಸಾನ್ನಿಧ್ಯ ಇರತಕ್ಕಂತಹ ಸಾಕಷ್ಟು ಕ್ಷೇತ್ರಗಳಿದೆ. ಅಂತಹ ಕ್ಷೇತ್ರಗಳಲ್ಲೊಂದಾಗಿರ್ತಕ್ಕಂಥದ್ದು ಇವತ್ತಿಗೂ ಸಹಿತ ನಡೆದಾಡೋ ದೇವರು, ಮಾತಾಡೋ ದೇವರು, ಬೇಡಿದವರಗಳನ್ನು ಶೀಘ್ರವಾಗಿ ದಯಪಾಲಿಸುವಂತಹ ದೇವರು, ಸ್ವಪ್ನದಲ್ಲಿ ಬಂದು ಉತ್ತರ ಕೊಡ್ತಕ್ಕಂಥ ದೇವರು, ನೆನಪನ್ನು ಬರೀ ನೆನೆಸ್ಕೊಂಡ್ರೆ ಸಾಕು ಆ ಕ್ಷಣಕ್ಕೆ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದೇವರು ಅಂದರೆ ಮಂತ್ರಾಲಯದ ಶ್ರೀಗಳು ಶ್ರೀ ಗುರು ಸಾರ್ವಭೌಮರು. ಆ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಇವತ್ತಿಗೂ ಸಹಿತ ಸಾಕಷ್ಟು ಜನ ಅವರು ಮನೆದೇವರಾಗು, ಹೃದಯದ ದೇವರಾಗು, ಕ್ಷಣ ಕ್ಷಣಕ್ಕೂ ಸಹಿತ ರಾಘವೇಂದ್ರ 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 ರಾಘವೇಂದ್ರನ ನಾಮಸ್ಮರಣೆ ಅಷ್ಟಿಷ್ಟಲ್ಲ ಅಷ್ಟು ಮಾಡ್ತಾರೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವೊಂದರು, ಜೊತೆಗೆ ಆ ಬೃಂದಾವನದಿಂದ ಭಗವಂತ ಸದಾಕಾಲ ಬೃಂದಾವನದಲ್ಲಿ ಕೂತು ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ನೋಡ್ತಾ ಅವರವರ ಸಮಸ್ಯೆಗಳನ್ನು ಮಂಜಿನಗಡ್ಡೆ ಥರ ಕರಗಿಸುವಂತಹ ಚೈತನ್ಯ ಮೂರ್ತಿ ಗುರು ರಾಘವೇಂದ್ರರು. ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಇನ್ನು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಂತೂ ಕಲಿಯುಗದಲ್ಲಿ ಅದರಲ್ಲೂ ಎಲ್ಲರೂ ಕಂಡಂಗೆ ಆಗಿಂದಾಗಲೇ ಆ ಕಣ್ಗಳಲ್ಲಿ ಪ್ರತಿಯೊಬ್ಬರನ್ನ ಸಹಿತ ಮಾತಾಡಿಸ್ತಕ್ಕಂಥದ್ದು. ಇವತ್ತಿಗೂ ಸಹಿತ ವಿಗ್ರಹದ ಮುಂದೆ ನಿಂತರೆ ಸಾವಿರಾರು ಜನ ಏಕಕಾಲದಲ್ಲಿ ಎಲ್ಲರನ್ನೂ ಸಹಿತ ನೋಡಿದಂಗಿರುತ್ತೆ ಅಂತಹ ಒಂದು ವಿಗ್ರಹದಲ್ಲಿರ್ತಕ್ಕಂಥ ಆ ಕಣ್ಣಿನ ನೋಟ. ಹಾಗೆ ಭಕ್ತರು ಬಂದಾಗ ತಾಯಿಯ ಮುಂದೆ ನಿಂತು ತನ್ನ ಸಮಸ್ಯೆನ ಹೇಳ್ಕೋಬೇಕಾದಿಲ್ಲ, ತಾಯಿಗೆ ಅರ್ಥವಾಗುತ್ತೆ, ಆ ಹೆತ್ತುಕರಳಿಗೆ ಗೊತ್ತಾಗುತ್ತೆ. ಹೆತ್ತುಕರಳಿಗೆ ಮಾತ್ರನೇ ಗೊತ್ತು, ಜನ್ಮ ಕೊಟ್ಟಂಥ ತಾಯಿಗೆ ಮಾತ್ರ ಗೊತ್ತಾಗುತ್ತೆ ಎದುರುಗಡೆ ಇರತಕ್ಕಂಥ ತನ್ನ ಮಗುವಿಗೆ ಯಾವ ಸಮಸ್ಯೆಯಲ್ಲಿದ್ದಾರೆ ಅಂತ. ಅವರು ಬಾಯ್ಬಿಟ್ಟು ಹೇಳಬೇಕಾದಿಲ್ಲ, ಅವರು ಆ ಮೌನವಾಗಿ ನಿಲ್ಲುವಂತಹ ರೀತಿ, ಅವ್ರ ಕಣ್ಣುಗಳು ಮತ್ತು ತಾಯಿಯ ಕಣ್ಣುಗಳು ಇಬ್ಬರು ಸಹಿತ ಒಂದು ಕಡೆ ನಿಲ್ಲಿಸಿದರೆ ಒಳಗೆ ಏನು ಸಮಸ್ಯೆಯಲ್ಲಿ ಇಟ್ಕೊಂಡು ಯಾವ ಸಮಸ್ಯೆಯನ್ನು ನರಳುತ್ತಿದ್ದಾರೆ ಅಂತಕ್ಕಂಥದ್ದನ್ನು ಜನ್ಮ ಕೊಟ್ಟ ತಾಯಿಗೆ ಬಿಟ್ಟರೆ ಮತ್ತೊಬ್ಬರಿಗೆ ಗೊತ್ತಾಗೋದಿಲ್ಲ. ಅದು ಮತ್ತೊಬ್ಬರಿಗೆ ಯಾರಿಗಾದ್ರು ಗೊತ್ತಾಗಬೇಕು ಅಂದರೆ ಅದು ಗುರುವಿಗೆ ಮಾತ್ರನೇ ಗೊತ್ತಾಗಬೇಕು. ಅದನ್ನೇ ಹೇಳತಕ್ಕಂಥದ್ದು. ಅದಕ್ಕೋಸ್ಕರ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಆ ಗುರುವಿನ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ, ಆ ಗುರುವಿಗೆ ಅಷ್ಟು ಶಕ್ತಿ ಇದೆ, ಆ ಗುರು ಅಂತಕ್ಕಂತಹ ಪದಕ್ಕೆ ಅಷ್ಟು ಶಕ್ತಿ ಇದೆ. ಅದರಿಂದ ಇಂದಿಗೂ ಸಹಿತ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಮಂದಿರದಲ್ಲಿ ಅಂತಹ ಒಂದು ವಿಶೇಷತೆಗಳು ನಡೀತಾನೇ ಇದೆ. ಇವತ್ತಿಗೂ ಎಷ್ಟೋ ಜನ ಆತ ತಾಯಿ ಅಂತಲೂ ಪ್ರೀತಿಸ್ತಾರೆ, ತಂದೆ ಅಂತಲೂ ಪ್ರೀತಿಸ್ತಾರೆ, ಗುರು ಅಂತಲೂ ಪ್ರೀತಿಸ್ತಾರೆ. ಆರಾಧ್ಯ ದೇವನಾಗಿ ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆಸ್ಥಾನವನ್ನು ನಾವು ನೋಡ್ಬೋದು. ಹಾಗೆ ಗುರುಗಳನ್ನು ಆರಾಧನೆ ಮಾಡತಕ್ಕಂಥದ್ದು, ಅದರಲ್ಲೂ ನಮ್ಮ ಭಾರತ ದೇಶದಲ್ಲಿ ಗುರುಗಳಿಗೆ ಹೆಚ್ಚು ಸ್ಥಾನಮಾನವನ್ನು ಕೊಟ್ಟು
ಗುರುಗಳ ಮಾರ್ಗದರ್ಶನದಂತೆ ನಾವು ನೀವೆಲ್ಲರೂ ಸಹಿತ ನಡೀತಿದ್ದೀವಿ. ಅದಕ್ಕಾಗಿ ಇಂದಿನ ದಿವಸ ಪ್ರತಿಯೊಬ್ಬರು ಸಹಿತ ಭಾರತದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿ ನಿಂತಿರ್ತಕ್ಕಂತಹ ವ್ಯಕ್ತಿಗಳಾದರೂ ಗುರುವಿಗೆ ಹೆಚ್ಚು ಸ್ಥಾನಮಾನವನ್ನು ಕೊಟ್ಟು ಗುರುವಿನ ಮಾರ್ಗದರ್ಶನದತ್ತ ನಡಿಬೇಕು ಅಂತ ಹೇಳಿ ಗುರುವಿನ ಅನುಗ್ರಹವನ್ನು ಬೇಡಿ ಸಾಧ್ಯವಾದಷ್ಟು ಗುರುಗಳ ಆಸ್ಥಾನಕ್ಕೆ ಆಗಿಂದಾಗಲೇ ಭೇಟಿ ಕೊಡ್ತಕ್ಕಂಥದ್ದು ಸಹಿತ ನಾವು ನೀವೆಲ್ಲರೂ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ಸಹಿತ. ಅಂದರೆ ಗುರುವಿನ ಸ್ಥಾನ ಇಂಥದ್ದು, ಎಷ್ಟು ಮಹತ್ತಿರ್ತಕ್ಕಂಥದ್ದು, ಗುರು ಹೇಳ್ತಕ್ಕಂಥ ವಾಕ್ಯಗಳು, ಗುರುವಿನ ಕೊಡ್ತಕ್ಕಂಥ ಪಾಠ ಪ್ರವಚನಗಳು, ಗುರುಗಳು ತೋರಿಸ್ತಕ್ಕಂಥ ಆ ಮಾರ್ಗದರ್ಶನ ಎಷ್ಟು ವಿಶೇಷ ಅಂತಕ್ಕಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ವಿಷಯ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ನಾನು ಮಾತಾಡ್ತೇನೆ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದ? ಖಂಡಿತ ಪಂಚಾಂಗ ಶ್ರವಣ ಮಾಡೋಣ. ಆದರೆ ಅದಕ್ಕೂ ಮುನ್ನ ತುಮಕೂರಲ್ಲಿ ನಡೆದಿರ್ತಕ್ಕಂಥ ಚಂದ್ರಮೌಳೇಶ್ವರನ ಆಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನ ಮಾಡೋಣ. ಆ ಅನುಷ್ಠಾನಕ್ಕಾಗಿ ನಾನು ಬರ್ತಾ ಇರತಕ್ಕಂಥದ್ದು 29th. 29th ಸಂಜೆ 6:15 ಒಂದು ವಿಶೇಷವಾಗಿರ್ತಕ್ಕಂಥ ಚಂದ್ರಮೌಳೇಶ್ವರ ವೃತ್ತದ ಬಸ್ ತಂಗುದಾಣದ ಲೋಕಾರ್ಪಣಾ ಕಾರ್ಯಕ್ರಮ. ಅದಾದ ನಂತರ 32 ಎತ್ತರದ ಚಂದ್ರಮೌಳೇಶ್ವರ ಸ್ವಾಮಿಯ ವಿಗ್ರಹ ಸ್ಥಾಪನೆಗೆ ಶಿಲಾನ್ಯಾಸ. ಏನೇ ಆದರೂ ಚಂದ್ರಮೌಳೇಶ್ವರ ಅಂದರೆ ಮನಸ್ಕಾರಕ, ಮನಸ್ಸನ್ನು ಶಾಂತಿಯುತವಾಗಿಡ್ತಕ್ಕಂಥವನು, ನೆಮ್ಮದಿಯುತವಾಗಿಡ್ತಕ್ಕಂಥವನು. ಪ್ರತಿಯೊಬ್ಬರು ಸಹಿತ ಕಾಲಕಾಲಕ್ಕೆ ಒಂದಿಷ್ಟು ನೆಮ್ಮದಿ ಕಾಪಾಡ್ಕೋಬೇಕಾದರೆ ಅದಕ್ಕೆ ಮೂಲ ಕಾರಣ ಚಂದ್ರನೇ. ಅಂತಹ ಚಂದ್ರನೇ ಶಿವ ತನ್ನ ತಲೆ ಮೇಲೆ ಇಟ್ಕೊಂಡಿರೋದ್ರಿಂದ ಚಂದ್ರಶೇಖರ ಅಂತಲೂ ಹೆಸರಾಯಿತು. ಅಂತಹ ಚಂದ್ರಶೇಖರ ಮತ್ತು ಹರಿಹರ ಕ್ಷೇತ್ರ ಅಂತಲೂ ಇದು ಹೆಸರಿದೆ ಅಲ್ಲಿ. ಹರಿಹರ ಕ್ಷೇತ್ರ ಅಂದರೆ ವೇದಬ್ರಹ್ಮಶ್ರೀ ಕೆ ಯೋಗ ನರಸಿಂಹ ಶಾಸ್ತ್ರಿಗಳು, ಅವರ ವಿದ್ವತ್ತು, ಅವರ ವಿದ್ಯೆ, ಅವರ ಅಭ್ಯಾಸ, ಅವರ ವಿಧಾನದ ನಂತರ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಒಂದು ಬಿಡಿಗಾಸು ಸಹಿತ ಸ್ವಂತಕ್ಕೆ ಉಪಯೋಗಿಸ್ಕೊಳ್ದಿರ. ದೇವಾಲಯದ ಆ ಅಭಿವೃದ್ಧಿಗಾಗಿ ದೇವಾಲಯದಲ್ಲಿರ್ತಕ್ಕಂತಹ ವಿಗ್ರಹಗಳು, ಎಲ್ಲಿ ಯಾವ ವಿಗ್ರಹ ಒಂದಷ್ಟು ಚೈತನ್ಯ ಸ್ವರೂಪ ಅಂದರೆ ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಹರಿಹರ ಕ್ಷೇತ್ರ ಅಂತ ಏನು ಹೆಸರಿದೆಯೋ ಆ ಕ್ಷೇತ್ರಕ್ಕೆ ತಕ್ಕನಾಗಿ ಇವತ್ತು ಆ ಕ್ಷೇತ್ರ ಬೆಳೆದು ನಿಂತಿದೆ. ಅಂತಹ ಒಂದು ಮೇರು ಪರ್ವತ, ಒಂದು ಮೇರು ಚೈತನ್ಯ ಅಂದರೂ ತಪ್ಪಾಗಲಾರದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಶ್ರೀ ಶೃಂಗೇರಿ ಮಠಮುದ್ರೆ ಧಾರ್ಮಿಕ ರತ್ನ ಕೀರ್ತಿಶೇಷ ವೇದಬ್ರಹ್ಮಶ್ರೀ ಕೆ ಯೋಗ ನರಸಿಂಹ ಶಾಸ್ತ್ರಿಗಳ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಅವರ ಹುಟ್ಟುಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ 88 ಹುಟ್ಟುಹಬ್ಬದ ನೆನಪಿಗಾಗಿ ಮಾಡ್ತಿರ್ತಕ್ಕಂಥ ಈ ಒಂದು ಅನುಷ್ಠಾನ. ಈ ಅನುಷ್ಠಾನದಲ್ಲಿ ಒಂದು ಸ್ವಾರ್ಥ ಇದೆ. ಏನು ಆ ಸ್ವಾರ್ಥ? ಅದು ನಾನೇ ತಿಳಿಸ್ಕೊಟ್ಟಿದ್ದ ಅವರಿಗೆ. ಚಂದ್ರಮೌಳೇಶ್ವರನ ಆಸ್ಥಾನ ಅವರು ನಡೆಸ್ತಿರ್ತಕ್ಕಂತಹ ಆ ಒಂದು ಶುಭ ದಿನ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂದಾಗ ಕಾರ್ಯಕ್ರಮಕ್ಕೆ ಬಂದು ಹಾಗೆ ಹೊರಡೋದರಲ್ಲಿ ಸಮಂಜಸವಲ್ಲ. ಆ ಭಾಗದ ತುಮಕೂರು, ಕ್ಯಾತ್ಸಂದ್ರ, ಆ ಸುತ್ತಮುತ್ತ ಇರತಕ್ಕಂಥ ಯಾರೊಬ್ಬರಾದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಬಂದಾಗ ಅವರಿಗೆ ಅದರಿಂದ ಮತ್ತಷ್ಟು ಅನುಕೂಲ ಆಗಬೇಕು. ಯಾರೊಬ್ಬರ ಜಾತಕದಲ್ಲಿ ಚಂದ್ರನಿಂದ ಆಗ್ತಕ್ಕಂತಹ ದೋಷಗಳೇನಿದೆ, ಚಂದ್ರನಿಂದ ಆಗುವಂತಹ ದೋಷ ಮಾತೃದೋಷ ಇರಬಹುದು, ತಾಯಿ ಆರೋಗ್ಯ ಸ್ಥಿತಿ ಇರಬಹುದು, ಅಥವಾ ನಮ್ಮ ಮನಸ್ಸಮಾಧಾನ ಬೇಕಿರ್ಬೋದು, ಅಥವಾ ನಮಗಿರ್ತಕ್ಕಂಥ ಕೆಲವು ಕರ್ಮಫಲಗಳಿಂದ ನಾವು ಪಡೆದಿರ್ತಕ್ಕಂಥ ನೋವು ಇರಬಹುದು, ಕಷ್ಟ ಕಾರ್ಪಣ್ಯಗಳಿರ್ಬೋದು, ಇವೆಲ್ಲವನ್ನು ಸಹಿತ ತೊಳೆಯಬೇಕಾದರೆ ಚಂದ್ರಶೇಖರನಲ್ಲಿ ನಾವು ಮೊರೆ ಹೋಗಬೇಕು. ಆ ಚಂದ್ರಶೇಖರನಲ್ಲಿ ಮೊರೆ ಹೋಗಬೇಕಾದರೆ ಅದರದೇ ಆದಂತಹ ಕೆಲವು ಅನುಷ್ಠಾನಗಳಿದೆ. ಆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು, ಅಂತಹ ಒಂದು ಪೂಜಾ ಪದ್ಧತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಮಕೂರಿನಲ್ಲಿ ಅವತ್ತು ಸಂಜೆ 6:15 ಲೋಕಾರ್ಪಣೆ ಆಗತಕ್ಕಂತಹ ಆ ತಂಗು ನಿಲ್ದಾಣ. ಇದಾದ ನಂತರ ನಿಮ್ಮನ್ನು ಉದ್ದೇಶಿಸಿ ಬರ್ತಕ್ಕಂತಹ ಭಕ್ತ ಸಮೂಹಕ್ಕೆ ಚಂದ್ರನ ಅನುಷ್ಠಾನವನ್ನು ಯಾವ ಪ್ರಕಾರ ಮಾಡಬೇಕು, ಹೇಗೆ ಮಾಡ್ಕೋಬೇಕು, ಆ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಮನೆಯಿಂದ ಬರಬೇಕಾದ್ರೆ ಬರಿಗೈಲಿ ಬರಬೇಡಿ. 2 ದೀಪಗಳನ್ನು ಜೊತೆಗೆ ಸಾಧ್ಯವಾದರೆ 1 ಹಿಡಿಯಷ್ಟು ಅಕ್ಕಿ. ಆನಂದ್ ಗುರುಜಿಯವರ ಕಾರ್ಯಕ್ರಮದಲ್ಲಿ ಸಾಲ ಸೋಲದ ಮಾತಿಲ್ಲ, ಇದು ಪ್ರತಿ ಕಾರ್ಯಕ್ರಮದಲ್ಲೂ ತಿಳಿಸ್ತಾ ಇರ್ತೀನಿ ನಾನು. ಹಾಗೆ ಮನೆಯಿಂದ ಬರಬೇಕಾದ್ರೆ ರೇಷ್ಮೆ ಪಟವಾಳಿ ಸೀರೆಗಳನ್ನೇ ಉಟ್ಕೊಂಡು ಬನ್ನಿ, ಅಥವಾ ಸೀರೆ ತೆಗೆದುಕೊಂಬನ್ನಿ, ಅಥವಾ ಇನ್ನೊಂದು ವಸ್ತ್ರ ತೆಗೆದುಕೊಂಬನ್ನಿ, ಚಿನ್ನ ಬೆಳ್ಳಿ ತೆಗೆದುಕೊಂಬನ್ನಿ, ಅಲ್ಲೊಂದು ಹುಂಡಿ ಇಟ್ಟಿರ್ತೀವಿ, ಹುಂಡಿಗೆ ಹಾಕಿ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೋಬೇಕಾದ ವಿಚಾರ ಇದೆ. ಸಾಧ್ಯವಾದಷ್ಟು ಶುದ್ಧಿಯಾಗಿ ನಮ್ಮ ಆತ್ಮಶುದ್ಧಿಗೆ, ಮನಸ್ಸುದ್ಧಿಗೆ, ದೇಹ ಶುದ್ಧಿಗೆ ಅದಕ್ಕೆ ಬೇಕಾದಂಥ ರೀತಿಯಲ್ಲಿರಿ ಅಂತ ನಾವು ತಿಳಿಸ್ತೀವಿ ನಿಮಗೆ. ಅದಕ್ಕಾಗಿ ಇದು ಚಂದ್ರನಿಗೆ ಸಂಬಂಧಪಟ್ಟದ್ದಾದ್ದರಿಂದ ಪ್ರತಿಯೊಬ್ಬರು ತಪ್ಪದಿರ ಶ್ವೇತಗಂಧವನ್ನು, ಅಂದರೆ ಬಿಳಿ ಗಂಧವನ್ನು, ಆ ಗಂಧವನ್ನು ತೆಗಿಬೇಕಾದರೆ, ಗಂಧದ ಕಲ್ಲಿಂದ ಗಂಧ ತೆಗಿಬೇಕಾದರೆ ಗಂಧಕ್ಕೆ ಯಾವುದೇ ಕಾರಣಕ್ಕೂ ಏನೂ ಮಿಕ್ಸ್ ಮಾಡಬಾರ್ದು, ಅರಿಶಿನವನ್ನು ಮಿಕ್ಸ್ ಮಾಡಬಾರ್ದು. ನಿಮ್ಮ ನಿಮ್ಮ ಮನೆಯಿಂದ ಗಂಧದ ಕಲ್ಲಿಂದ ಗಂಧವನ್ನು ತೆಗೆದು ಪ್ರತ್ಯೇಕವಾಗಿ ಒಂದಷ್ಟು ವಿಳೆದೆಲೆ ಮೇಲೆ ಒಂದಷ್ಟು ಗಂಧವನ್ನು ಇಟ್ಟಿರಿ.
ಗಂಧ, ಒಂದಿಡಿಯಷ್ಟು ಅಕ್ಕಿ, ಎರಡು ದೀಪ, ಅರಿಶಿನ, ಕುಂಕುಮ, ಹೂ, ಇದಿಷ್ಟು ಮಾತ್ರ ನೀವು ತರ್ತಕ್ಕಂಥದ್ದು. ಚಂದ್ರಮೌಳೇಶ್ವರನ ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರಪಟವನ್ನು ದೇವಸ್ಥಾನದ ಆಡಳಿತ ಮಂಡಳಿಯವರು ನಿಮಗೆ ಕೊಡ್ತಾರೆ. ಅನುಷ್ಠಾನವನ್ನು ಎಲ್ಲರೂ ಸಹಿತ ಕೂತು ನಮ್ಮ ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗೋಣ. ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆಹ್ವಾನ ಪತ್ರಿಕೆ ಇದು ಎಲ್ಲರಿಗೂ ಸೇರ್ತಕ್ಕಂಥದ್ದು. ಎಲ್ಲರ ಮನೆಗೂ ಈ ಆಹ್ವಾನ ಪತ್ರಿಕೆ ನಾನು ತೋರಿಸ್ತಾ ಇದ್ದೀನಿ. ಈ ಆಹ್ವಾನ ಪತ್ರಿಕೆ ಪ್ರತಿಯಾಗಿ ನಾನೇ ನಿಮ್ಮ ಮನೆಗೆ ಬಂದು ಕೊಡ್ತಿದ್ದೀನಿ ಅಂತ ತಿಳಿದು ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ನನ್ನ ಬಾಂಧವರು, ಎಲ್ಲ ನನ್ನ ಅಣ್ಣ ತಮ್ಮಂದರು, ರೈತ ಬಾಂಧವರು ಎಲ್ಲರೂ ಬನ್ನಿ. ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮಾನವನ್ನು ದೂರ ಮಾಡಿಕೊಳ್ಳೋಣ. ಚಂದ್ರಗ್ರಹದ ಚಂದ್ರಾನುಷ್ಠಾನವನ್ನು ಮಾಡಿ ಚಂದ್ರಶೇಖರನ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ಎಲ್ಲರೂ ಪಡೆಯೋಣ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಬಲೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ ಮಹಾರಾಜ್ ಕೀ ಜಯ್. ಜಗದ್ಗುರು ಶ್ರೀ ಆದಿಗುರು ಶಂಕರಾಚಾರ್ಯ ಮಹಾರಾಜ್ ಕೀ ಜಯ್. ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರುತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ 26/5/2016 ಗುರುವಾರ ಪಂಚಮಿ ಉತ್ತರಾಷಾಢ ನಕ್ಷತ್ರ. ಗುರುವಾರ ಪಂಚಮಿ ನಾವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಪಂಚಮಿ ಇದ್ದಾಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಏನು ಮಾಡಬೇಕು ಅಂತ ನಾವು ಅಂದುಕೊಂಡಿರ್ತೀವೋ ಆ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಹಾಗೆ ಭಗವತಿಯ ಅನುಗ್ರಹವನ್ನು ಪಡೀಲಿಕ್ಕೂ ಭಾಳ ವಿಶೇಷವಾದಂಥ ದಿನ ಇವತ್ತು. ದುರ್ಗಾ ಗಣಪತಿನ ಆರಾಧನೆ ಮಾಡಿ ಮಹಾಗಣಪತಿಯ ಪೂಜಾನುಷ್ಠಾನ ಮಾಡಲಿಕ್ಕೂ ಭಾಳ ವಿಶೇಷವಾದಂಥ ದಿನ. ಒಂದಿಷ್ಟು ಕಡಲೆಕಾಳನ್ನು ನಿನ್ನೆಯಷ್ಟೇ ಸಂಕಷ್ಟಾರ ಆಯಿತು. ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಾರ ಮಹಾಗಣಪತಿಯ ಅನುಷ್ಠಾನ. ಆ ಅನುಷ್ಠಾನದ ಪ್ರಸಾದವನ್ನು ನೀವೆಲ್ಲರೂ ತೆಗೆದುಕೊಂಡಿದ್ದೀರಿ, ಗಣಪತಿಯ ಅನುಗ್ರಹಕ್ಕೂ ಪಾತ್ರರಾಗಿದ್ದೀರಿ. ಅದೇ ಪ್ರಕಾರ ಇವತ್ತು ಸಹಿತ ಗಕಾರ ಗಣಪತಿಯ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗಾಗಿ ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ, ಗಂ ಗಣಪತಿಯೇ ನಮಃ, ಆ ಗಣಪತಿಯ ಮಂತ್ರವನ್ನು ಹೇಳಿಕೊಂಡು 21 ಗರ್ಕೆ 9 ಬಿಳಿಯಕ್ಕದ ಹೂ, ಶ್ರೀಗಂಧ ಅಥವಾ ರಕ್ತಚಂದನ, ಅಥವಾ ರಕ್ತಚಂದನ ಇಲ್ಲದಿದ್ದರೂ ಸಹಿತ ಗಂಧವನ್ನು ತೆಗೀಬೇಕಾದರೆ ಗಂಧದಲ್ಲಿ ಒಂದಿಷ್ಟು ಕುಂಕುಮವನ್ನು, ಕೆಂಪು ಕಲರ್ ಕುಂಕುಮವನ್ನು ಹಾಕಿ ಅದರಿಂದ ಕೆಂಪು ಗಂಧವನ್ನಾಗಿ ತಯಾರು ಮಾಡಿ ಗರ್ಕೆ ಮತ್ತು ಬಿಳಿಯಕ್ಕದ ಹೂವನ್ನು, ಗರ್ಕೆಯನ್ನು ಮತ್ತು ಬಿಳಿಯಕ್ಕದ ಹೂವನ್ನು ಗಂಧದಲ್ಲಿ ಅದ್ದಿ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಆ ಮಂತ್ರವನ್ನು 21 ಬಾರಿ ಹೇಳಿ ಗಣಪತಿ ಪಾದದ ಮೇಲೆ ಆ ಹೂವು ಮತ್ತು ಗರ್ಕೆಯನ್ನು ಇಡೋದರಿಂದ ನಮ್ಮ ಇಷ್ಟಾರ್ಥಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಹಾಗೆ ಈ ಒಂದು ಅನುಷ್ಠಾನದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತಾ ಅಂತ ಕೇಳೋ ಪ್ರಶ್ನೆಗಳು ಸಾಕಷ್ಟು ಇರಬಹುದು. ನೋಡಿ, ಯಾವುದೇ ಆದರೂ ಆಲಸಿದ್ರೆ, ಲಾಲಸಿದ್ರೆ ಮತ್ತು ನಾವು ಮಾಡುವ ಅನುಷ್ಠಾನ ಕ್ರಮಬದ್ಧವಾಗಿದ್ದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆ ಸಾಧ್ಯ ಎಂಬತಕ್ಕಂಥದ್ದನ್ನು ಸಾಕ್ಷಿಪಡಿಸಿರತಕ್ಕಂಥದ್ದೇ ಮೊನ್ನೆ ನಡೆದಂಥ ರುದ್ರ ಮಹಾಯಾಗ. ಮೊನ್ನೆ ನಡೆದಂಥ ಆ ಯಾಗದಲ್ಲಿ ಭಗವಂತ ಒಲಿದು 45 ನಿಮಿಷಕ್ಕೆ ಆ ಮಳೆ ಆದಂತಹ ಕಾಲ ಸನ್ನಿವೇಶ ತಾವೆಲ್ಲರೂ ನೋಡಿದ್ರಿ. ಇದನ್ನು ಯಾರೊಬ್ಬರು ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ಆನಂದ್ ಗುರುಜಿ ಇದನ್ನು ಮಂತ್ರತಂತ್ರ ಯಂತ್ರದಲ್ಲೋ ಅಥವಾ ಇನ್ನೇನೋ ಒಂದು ಮಾಡಿ ಮಳೆ ತರಿಸ್ಕೊಳ್ತಾರ? ಸಾಧ್ಯವಿಲ್ಲ. ಅದು ಆನಂದ್ ಗುರುಜಿ ಒಬ್ಬರೇ ಮಾಡಿದ್ರ? ಖಂಡಿತ ಸಾಧ್ಯವಿಲ್ಲ. ಇದು ಯಾರೊಬ್ಬರು ಸಹಿತ ನೀವು ತಪ್ಪು ಭಾವಿಸಬಾರ್ದು. ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ರೆ, ಎಲ್ಲರಲ್ಲೂ ಸಹಿತ ನಾವೆಲ್ಲರೂ ಸಹಿತ ಭಗವಂತನ ಹತ್ರ ಮೊರೆ ಹೋದರೆ ಅಸಾಧ್ಯವಾದ ಯಾವುದೂ ಅಲ್ಲ. ಅದನ್ನು ಎದೆ ತಟ್ಟಿ ಹೇಳುವಂತಹ ಮಾತು, ಎಲ್ಲರೂ ತಿಳ್ಕೊಳ್ಳುವಂತಹ ಮಾತು, ಭಗವಂತನ ಮುಂದೆ ತಲೆ ಬಗ್ಸಿ ನಿಂತರೆ ಸರ್ವವೂ ನೀನು ತೋರಿಸ್ದಂಗೆ ಆಗುವಂಥದ್ದು, ನಿನ್ನ ಮಾರ್ಗದರ್ಶನದಂತೆ ನಾವು ನಡಿತೀವಿ ಅಂಥೇಳಿ ಭಗವಂತನ ಮುಂದೆ ತಲೆ ಬಗ್ಸಿದ್ರೆ ಖಂಡಿತ ಅಸಾಧ್ಯವಾದ್ದನ್ನು ಸಾಧನೆಯನ್ನು ಆ ಕ್ಷಣದಲ್ಲೇ ನೋಡ್ಬೋದು. ಆ ನೋಡಿದ್ದಕ್ಕೆ ಸಾಕ್ಷಿಯೇ ಮೊನ್ನೆ ಆದಂತಹ ಮಳೆ, ಭಗವಂತನ ತೃಪ್ತಿಪಟ್ಟದ್ದು, ಈಗಾಗಲೇ ರಾಜ್ಯದಲ್ಲಿ ವರ್ಣನ ಒಂದು ವಿಶೇಷವಾದಂತಹ ಕೃಪೆ ನಡೀತಾ ಇರತಕ್ಕಂಥದ್ದು. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಮೊನ್ನೆ ಮಳೆ, ಮೊನ್ನೆ ಅನುಷ್ಠಾನ, ಮೊನ್ನೆ ಪೂಜಾನುಷ್ಠಾನದ ಕ್ರಮ, ಎಲ್ಲರೂ ಸಹಿತ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ನನಗೆ ಫೋನ್ ಕರೆ ಮಾಡಿ ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಿರ್ತಕ್ಕಂಥ ಫೋನ್ ಕರೆಗಳು ಭಾಳ ಆನಂದವಾಯಿತು. ಮಾಡಿರ್ತಕ್ಕಂತಹ ಕೆಲಸಕ್ಕೆ ಹಣಕಾಸು ಮುಖ್ಯ ಅಲ್ಲ, ಅಥವಾ ಅದರಿಂದ ಬರ್ತಕ್ಕಂಥ ಸಿರಿವಂತಿಕೆ ಮುಖ್ಯ ಅಲ್ಲ. ಮಾಡಿರ್ತಕ್ಕಂತಹ ಕೈಂಕರ್ಯವನ್ನು ಸಮಂಜಸವಾಗಿದೆ, ಇದು ತೃಪ್ತಿಕರವಾಗಿದೆ, ಇದೆಲ್ಲರಿಗೂ ಅನುಕೂಲ ಆಯಿತು ಅನ್ನೋ ಒಂದು ಮಾತು ಕೇಳಿದ್ರೆ ಅದು ಕೋಟಿಗಳಿಗೂ ಸಹಿತ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಅಂತಹ ಒಂದು ಆತ್ಮತೃಪ್ತಿ ಇವತ್ತು ಆನಂದ್ ಗುರುಜಿ ಅವರಿಗಿದೆ. ಆ ಗುರುಜಿ ಅವನು ಇವತ್ತು ದಿವಸ ನನ್ನ ಮನಸ್ಸಲ್ಲಿ ಇರತಕ್ಕಂಥ ತೃಪ್ತಿಯಾದಂಥ ಮಾತನ್ನು ಮಧ್ಯೆ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರ್ತೀನಿ ಅಷ್ಟೇ. ಇರಲಿ,
ಓಂ ವಾಮದೇವ ಯನಮೋ ಜ್ಯೇಷ್ಠ ಯನಮ ಶ್ರೇಷ್ಠ ಯನಮೋ ರುದ್ರ ಯನಮಃ ಕಾಲ ಯನಮಃ ಕಲವಿಕರಣ ಯನಮೋ ಫಲವಿಕರಣ ಯನಮೋ ಫಲ ಯನಮೋ ಫಲ ಪ್ರಮದನ ಯನಮ ಸರ್ವಭೂತಗಮನ ಯನಮೋ ಮನೋನ್ಮನ ಯನಮಃ. ಭಗವಂತ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಸಾಂಬ ಸದಾಶಿವನಾರಾಧನೆ. ಇಂದಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಂಡರು, ಮನಸ್ಸಿಗೆ ಸಮಾಧಾನ ಇಲ್ಲದಂಥ ರೀತಿಯಲ್ಲಿದ್ದೀರಿ. ಬೆಳಗಿನಿಂದಲೇ ಹಾಸಿಗೆಯಿಂದ ಎದ್ದಾಗಲೇ ಮನಸ್ಸು ಸಮಂಜಸವಾಗಿಲ್ಲ, ಏನೋ ಒಂಥರ ಮೈಕೈ ಭಾರ, ಹಿಂಸೆ, ಆರೋಗ್ಯ ಸರಿ ಇದೆಯೋ ಇಲ್ವೋ, ಅಥವಾ ಏನೋ ಒಂದು ಕೆಲಸ ಕಾರ್ಯಗಳನ್ನು ಜವಾಬ್ದಾರಿ ತಂದುಕೊಂಡಿರ್ತೀರಿ, ಆ ಜವಾಬ್ದಾರಿತವಾದಂಥ ಕೆಲಸ ಇವತ್ತು ನಿರ್ವಹಿಸೋಕ್ಕಾಗುತ್ತೋ ಇಲ್ವೋ, ಅಥವಾ ಯಾರೋ ಒಬ್ಬರೊಂದೆರಡು ವ್ಯಕ್ತಿಗಳಿಗೆ ಏನೋ ಮಾತು ಕೊಟ್ಟಿರ್ತೀರಿ, ಇಂಥ ಕೆಲಸಗಳನ್ನು ಮಾಡಿ ಮುಗಿಸ್ತೀನಿ, ಇವತ್ತು ಕೆಲಸ ಮಾಡ್ತೀವಿ ನಾವು ಅಂತ, ಕೆಲಸ ಆಗುತ್ತೋ ಇಲ್ವೋ, ಒಟ್ಟಾರೆ ಸಂಶಯದ ಮಧ್ಯದಲ್ಲಿ ಇವತ್ತಿನ ದಿವಸ ನಿಮ್ಮ ಬದುಕಿದೆ. ಯಾವುದೇ ಒಂದು ಕೆಲಸವನ್ನು ಪರಿಪೂರ್ತಿಯಾಗಿ ಪರಿಪಕ್ವವಾಗಿ ನಾನು ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ರ ಅಸಮಾಧಾನ ನಿಮ್ಮನ್ನು ಬಾಧಿಸ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಮೇಷರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಲ್ಲಿ ಗಂಧದ ಚಕ್ಕೆ ಇದ್ದರೆ ಅಥವಾ ಶ್ರೀಗಂಧ ಅಥವಾ ಕೆಂಪುಗಂಧ, ರಕ್ತಚಂದನ ಇಂಥದ್ರಿಂದ ಗಂಧವನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ವಿಳೆದೆಲೆ ಮೇಲೆ, ಮೇಷರಾಶಿಯವರು ಒಂದು ವಿಳೆದೆಲೆ ಅದರಲ್ಲಿ ಶ್ರೀಗಂಧ ಅಥವಾ ಕೆಂಪು ಚಂದನ ಕೆಂಪುಗಂಧವನ್ನು ಮಾಡಿ ಎಲೆಗೆ ಕೆಂಪು ಗಂಧವನ್ನು ಹಚ್ಚಿ ಆ ದಕ್ಷಿಣ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತ್ಕೋಬೇಕು. ವಿಳೆದೆಲೆ ಮೇಲೆ ಕೆಂಪು ಗಂಧವನ್ನು ಹಚ್ಚಬೇಕು. ಅದರ ಮಧ್ಯದಲ್ಲಿ ತುಳಸಿ ಒಂದು ಕಡ್ಡಿಯಿಂದ ಒಂದು ವೃತ್ತಾಕಾರವನ್ನು ಬರಿಬೇಕು. ಬರೀ ಒಂದು ಸರ್ಕಲ್ ಒಂದು ವೃತ್ತಾಕಾರವನ್ನು ಬರೆದು ಅದನ್ನು ಕಣ್ತುಂಬ ನೋಡಿ ಮನೆದೇವರನ್ನು ಪ್ರಾರ್ಥನೆ ಮಾಡಿ ಇವತ್ತಿರ್ತಕ್ಕಂಥ ಈ ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ಬೇಗ ನನ್ನ ಮುಕ್ತಿಗೊಳಿಸು ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಆ ವಿಳೆದೆಲೆನ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದಕ್ಷಿಣದಲ್ಲಿ ನಿಮ್ಮ ಮನೆಗೆ ದಕ್ಷಿಣ ಭಾಗದಲ್ಲಿ ಯಾವುದೇ ಗಿಡಮರಗಳಿರಲಿ, ಸಣ್ಣ ಬಳ್ಳಿಗಳಿರಲಿ, ಹಸಿರು ಗಿಡಗಳ ಮೇಲೆ ಆ ಎಲೆನ ಇಟ್ಟು ಪ್ರಾರ್ಥನೆ ಮಾಡಿ. ಇದು ಮಾಟ ಮಂತ್ರ ಅಲ್ಲ, ಅಥವಾ ಇದು ಇನ್ನೊಬ್ಬರು ತೊಂದರೆ ಕೊಡ್ತಕ್ಕಂಥದ್ದಲ್ಲ, ಅಥವಾ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದಲ್ಲ. ನಾವು ನಮ್ಮ ಮನೆಯ ಬಲಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಆ ಎಲೆನಿಟ್ಟಾಗ ಪಕ್ಕದ ಮನೆಯವರು ಭಯ ಬೀಳಬೇಕಾದಿಲ್ಲ. ಇದು ಆನಂದ್ ಗುರುಜಿಯವರು ಹೇಳ್ತಕ್ಕಂಥ ಯಾವುದೇ ತಂತ್ರ ರಹಸ್ಯದಿಂದ ನಮ್ಮ ಶ್ರೇಯಸ್ಸಿಗಾಗಿ ನಾವು ಮಾಡಿಕೊಂಡ್ರೆ ಅದು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಳ್ಳುವಂಥದ್ದು ಯಾವತ್ತಿಗೂ ಬೇಡ. ಅದು ಮುಂದಕ್ಕೂ ನಾನು ತಿಳಿಸಲ್ಲ. ಅಂಥ ರಹಸ್ಯಗಳಿದ್ದರೂ ಅದರ ಗೌಪ್ಯತೆ ಕಾಪಾಡಿರ್ತೇನೆ ವಿನಃ ಇಂತಹ ರಹಸ್ಯಗಳನ್ನು ಯಾವತ್ತಿಗೂ ನಾನು ಬಿಡೋದಿಲ್ಲ. ಒಳ್ಳೆಯದಾಗಲಿ ಗುರುಜಿ. ಮೇಷ ತಿಳಿಸ್ಕೊಟ್ಟಿದ್ದೀರಾ, ವೃಷಭದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯವರಿಗೆ ಯಶಸ್ಸಿದೆ, ಕೆಲಸ ಕಾರ್ಯಗಳಲ್ಲಿ ಜಯವಿದೆ. ಹಾಗೆ ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ನಿಮಗೆ ಅರಿವಿಲ್ಲದಂತೆ ಸಾಕಷ್ಟು ಲಾಭವನ್ನು ತಂದುಕೊಡ್ತಕ್ಕಂಥ ದಿನವೂ ಹೌದು. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ತೀರ್ಮಾನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಏನೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಕಾಣುವಂಥ ನಿಟ್ಟಿನಲ್ಲಿ ನೀವಿದ್ದರು, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ, ಅದರೊಂದಿಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆ, ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆನ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗಾಕಿ ವೃಷಭ ರಾಶಿಯವರು. ಕಾರಣ, ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಜೈವಿದೆಯ ವಿನಃ ಆರೋಗ್ಯದಲ್ಲಿ ಸಮಂಜಸವಾಗಿಲ್ಲ. ಆರೋಗ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಹತ್ತೆಜ್ಜೆ ನಡೆದರೂ ಆಯಾಸ ಆಗ್ತಕ್ಕಂಥದ್ದು, ಮೀನು ಮಾಂಸಕಣ್ಣುಗಳು ಸಾಕಷ್ಟು ನೋವು ಬರ್ತಕ್ಕಂಥದ್ದು, ಅಥವಾ ಅದಿಯಾದಂತಹ ಬೆನ್ನೋವಿಂದ ಒದ್ದಾಡುವಂಥದ್ದು, ಇಂತಹ ಸಮಸ್ಯೆಗಳಿಂದ ನೀವು ನರಳುತ್ತೀರಿ. ಅದಕ್ಕಾಗಿ ಒಂದು ಚಿಟಿಕೆಯಷ್ಟು ಉದ್ದಿನ ಬೆಳೆ ದೃಷ್ಟಿ ತೆಗೆದು ಆಚೆಗಾಕೋದ್ರಿಂದ ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಹಾಗೆ ನಿಮ್ಮ ಮನೆದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಯಾರೇ ಎಂಥದ್ದೇ ಕೆಲಸ ಮಾಡಿ ಎಂಥದ್ದೇ ದೈವಾನುಷ್ಠಾನಕ್ಕಾಗಿ ನೀವು ಆಚೆ ಕಡೆ ಹೋಗಿ, ಇಲ್ಲಿಂದ ಒಂದು ಬೆಟ್ಟ ಹತ್ತಿಳಿದ್ರೆ ಒಂದು ಮಾತಾಡುವಂತಹ ದೇವರಿದ್ದಾರೆ, ಆ ಮಾತಾಡುವಂತಹ ದೇವರನ್ನ ಹೋದ ತಕ್ಷಣ ನಮ್ಮ ಕಷ್ಟ ಸುಖ ಎಲ್ಲ ಮಾಯ ಮಾಡ್ತಾರೆ ಅಂದ್ರೂ, ಅಲ್ಲಿಗೆ ನೀವು ಹೋಗಬೇಕಾದ್ರೂ ನಿಮ್ಮ ಮನೆದೇವರ ಪ್ರಾರ್ಥನೆ ಇಲ್ದಿರ, ನಿಮ್ಮ ಮನೆದೇವರ ಆಶೀರ್ವಾದ ಇಲ್ದಿರ ನೀವು ಅಲ್ಲಿ ಹೊರಟರು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಿಗಬೇಕಾದಂಥ ಲಾಭದಲ್ಲಿ ಒಂದು 10% ಸಹಿತ ಲಾಭ ಸಿಗೋದಿಲ್ಲ. ಫಸ್ಟು ಪ್ರಪ್ರಥಮವಾಗಿ ಮನೆದೇವರ ಅನುಷ್ಠಾನ ಆಗಬೇಕು. ಯಾರು ಮನೆದೇವರನ್ನ ಮರೆತು ನಡೀತಿರ್ತಾರೆ ಅಂಥವ್ರ ಕುಟುಂಬದಲ್ಲಿ ಖಂಡಿತ ಶ್ರೇಯಸ್ಸಿಲ್ಲ, ಏಳಿಗೆ ಇರೋದಿಲ್ಲ, ಆ ಒಂದು ಕುಟುಂಬ ಯಾವತ್ತಿಗೂ ಅಭಿವೃದ್ಧಿ ಆಗೋದಿಲ್ಲ. ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡಬೇಕಾದ್ದು, ಮೊದಲನೇ ಆದ್ಯತೆ ಕೊಡಬೇಕಾದ್ದು ಮನೆದೇವರಿಗೆ. ಇನ್ನು ವೃಷಭ ರಾಶಿಯವರು ಇಷ್ಟೆಲ್ಲ ಅನುಷ್ಠಾನ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಇದೆ.
ಮನಸ್ಸಿಗೂ ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಕೆಲಸವನ್ನು ಮಾಡೋದು, ಅಥವಾ ಯಾವುದು ಮಾಡೋದ್ರಿಂದ ಇನ್ನೇನೆಲ್ಲ ಅಭಿವೃದ್ಧಿ ಆಗ್ಬೋದು, ಹೀಗೆ ಹತ್ತು ಹಲವಾರು ಥರ ವಿಭಿನ್ನವಾಗಿ ಆಲೋಚನೆ ಮಾಡುವಂತಹ ಮನಸ್ಥಿತಿ. ಹಾಗೆ ಮಾಧ್ಯಾಹ್ನಿಕದ ನಂತರ ಅಂದರೆ ಸರಿಸುಮಾರು 2 ಗಂಟೆ ಮೇಲೆ ಮನಸ್ಸಲ್ಲೊಂಥರ ವಿರಾಳವಾದಂತಹ ಮನಸ್ಸು, ನೆಮ್ಮದಿಯುತವಾದಂತಹ ಮನಸ್ಸು, ಮಾಡುವಂತಹ ಕೆಲಸಗಳು ಕೈಂಕರ್ಯಗಳ ಬಗ್ಗೆ ಮತ್ತಷ್ಟು ಅಭಿವೃದ್ಧಿ ಅಂತ ನಿಮ್ಮ ಆಲೋಚನೆ, ಆ ಆಲೋಚನೆ ಸಮಂಜಸವಾಗಿದೆ, ತೂಕವಾಗಿದೆ, ಇದನ್ನು ಹೀಗೆ ನಡೀಬೇಕು ಅಂತ ಆಲೋಚನೆ ಮಾಡುವಂಥ ಮನಸ್ಥಿತಿ, ಹೀಗೆ 1 ಅಲ್ಲ 4 ಥರ ಆಲೋಚನೆಗಳು ಮಾಡುವಂಥ ದಿನ ಇವತ್ತು ನಿಮ್ಮದು. ಹಾಗೆ ನೀವು ಧರಿಸುವಂತಹ ವಸ್ತ್ರ ಇದು ನಿಮ್ಮ ಮನಸ್ಸಿಗೆ ಸಮಂಜಸವಾಗಿ ಇಲ್ಲದಂತಹ ಪರಿಸ್ಥಿತಿ ಆಗುವಂಥದ್ದು ಇರ್ಬೋದು. ಹಾಗೆ ಇವತ್ತು ಸರಿಯಾದ ಸಮಯಕ್ಕೆ ಆಹಾರಗಳನ್ನು ತೆಗೆದುಕೊಳ್ಳೋಕ್ಕಾಗದಿರ ಒಂದು ತರಹ ಸಂಕಟದ ಒಂದು ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿಕ್ಕೂ ಸಹಿತ ಅನಾರೋಗ್ಯ ಎದುರು ಮಾಡ್ಕೊಳ್ಳುವಂಥದ್ದು ಸಹಿತ ಇವತ್ತು ನೀವು ತೆಗೆದುಕೊಳ್ಳತಕ್ಕಂಥ ಆಹಾರದಲ್ಲೇ ಇದೆ. ಆಹಾರದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಲಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರ ಆಡ್ತಕ್ಕಂಥ ಮಾತುಗೂ ಕಿವಿ ಕೊಡದಿರ, ನಿಮ್ಮ ನಡೆ ನಡವಳಿಕೆಗಳನ್ನು ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಹೊರಟ್ರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿ ಯಶಸ್ಸಿದೆ, ಕಾರ್ಯಸಿದ್ಧಿ ಇದೆ, ಮನಸ್ಸಿಗೆ ಸಮಾಧಾನ ಇದೆ, ನೆಮ್ಮದಿಯುತವಾಗಿದೆ. ಆದರೆ ಆರೋಗ್ಯ ಸರಿ ಇಲ್ಲದಿರ, ಯಾವ ಕೆಲಸ ಮಾಡಲಿಕ್ಕೂ ಮೂಡ್ ಇಲ್ಲದಿರ, ಮನೆಯಲ್ಲಿರಬೇಕು, ಇಲ್ಲ ಯಾವುದಾದ್ರು ಒಂದು ನೆಮ್ಮದಿಯಾಗಿರ್ತಕ್ಕಂಥ ಸ್ಥಳಕ್ಕೆ ಹೊರಡಬೇಕು, ಅಥವಾ ಒಂದು ದಿವಸ ಡ್ಯೂಟಿಗೆ ರಜಾ ಹಾಕಿ ನಾವೆಲ್ಲರೂ ದೂರ ಭಾರ ಹೊರಡಬೇಕು. ಯಾಕೆಂದರೆ ಜನಗಳ ನಿಂದನೆ ಅಥವಾ ಜನ ಆಡ್ತಕ್ಕಂಥ ಮಾತು, ಸುತ್ತಮುತ್ತ ಅವರು ನಿಮ್ಮನ್ನು ನಿಂದಿಸ್ತಕ್ಕಂಥದ್ದು, ನಿಮ್ಮಲ್ಲಿರೋ ಒಳ್ಳೆತನನ ಅರ್ಥ ಮಾಡ್ಕೊಳ್ದಿರ, ನಿಮ್ಮನ್ನು ಬೇರೆ ಥರ ತೀರ್ಮಾನ ಮಾಡುವಂಥದ್ದು, ಹೀಗೆ 1 ಅಲ್ಲ 2 ಥರ ಭಾಳ ಹುಚ್ಚುಚ್ಚಾಗಿ ಆಲೋಚನೆ ಮಾಡುವಂಥವ್ರು ನಿಮ್ಮ ಪರಿಸರದಲ್ಲಿರ್ತಾರೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ಯಾವುದೇ ಒಂದು ವಿಚಾರಕ್ಕೂ ತಲೆ ಕೊಡದಿರ, ನಿಮ್ಮ ನಡೆ ನಡವಳಿಕೆಗಳನ್ನು ಸಾಧ್ಯವಾದಷ್ಟು ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೆ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮ ಸ್ವರ ತರಂಗವನ್ನು ಆಧರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಗುರುಜವರಿಂದ ತಿಳ್ಕೊಳ್ಳೋಣ. ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ನಿಮ್ ಹೆಸರು ಹೇಳಿ. ನಮ್ಮ ಹೆಸರು ಬಸಮ್ಮ ಅಂತ. ಎಲ್ಲಿಂದ ಕರೆ ಮಾಡಿದೀರಾ? ನಾವು ಇಲ್ಲೇ ಬೆಂಗಳೂರಿಂದ ಮಾಡಿದ್ದೀವಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ಗುರುಜಿ ಜೊತೆ ಮಾತಾಡ್ಬೇಕಿತ್ತು ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಕೊಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮ್ದು ಜಮೀನ್ದು ಸಮಸ್ಯೆ ಇದೆ ಸ್ವಾಮೀಜಿ, ಮತ್ತೆ ಮಕ್ಕಳು 3 ಜನ ಮಕ್ಕಳು. ಮಕ್ಕಳು ಸ್ವಲ್ಪ ಮಾತ್ ಕೇಳಲ್ಲ, ಚಿಕ್ಕ ಚಿಕ್ಕವರು, ಆದ್ರೆ ತುಂಬಾನೇ ಇದನ್ ಮಾಡ್ತಾರೆ. ನಮ್ಮ ಯಜಮಾನ್ರು ತೀರೋಗಿದ್ದಾರೆ. ಓಹೋ. ಹಂಗಾಗಿ ನಾನು ಇಲ್ಲಿ ಬೆಂಗಳೂರಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ ಸರ್ ಗುರುಜಿ. ಹಂಗಾಗಿ ನಮ್ದು ಆಸ್ತಿ ಕೊಡ್ತಾ ಇಲ್ಲ, ಕೋರ್ಟ್ ಅಲ್ಲಿ ನಡೀತಾ ಇದೆ. ಅದು ಯಾವಾಗ ಬರುತ್ತೆ, ಯಾವಾಗ ಕೊಡ್ತಾರಾ ಇಲ್ವಾ ಅಂತ ಕೇಳ್ಬೇಕಿತ್ತು ಗುರುಜಿ. ನ್ಯಾಯಸ್ಥಾನಕ್ಕೆ ನೀವು ಹಾಕಿದಾಗ ಅಲ್ಲಿ ನಿಮಗೆ ಸಾಧ್ಯವಾದಷ್ಟು ನ್ಯಾಯಬದ್ಧವಾದಂತಹ ತೀರ್ಮಾನ ಸಿಗುತ್ತೆ. ಯಾಕೆಂದ್ರೆ ನಿಮ್ಮ ಮನೆಯವರು ತೀರೋದ ಮೇಲೆ ನಿಮ್ಮ ಮನೆಯವರು ಕೊಡಬೇಕಾದಂತಹ ಭಾಗವನ್ನ ನಿಮಗೆ ಖಂಡಿತ ಕೊಡಲೇಬೇಕು. ಕೊಡ್ತಾ ಇಲ್ಲ ಗುರುಜಿ. ನೋಡಮ್ಮ, ಈಗ ತಕ್ಷಣಕ್ಕೆ ಅವರು ಮಂಡೆ ಹಠ ಮಾಡಬಹುದು. ಅವರು ನಿಮ್ಮ ಹೋಟೆಲ್ಲೂ ಸಹಿತ 3 ಮಕ್ಕಳಿದೆ ಅಂತ ಹೇಳಿದಿರಿ. ಮತ್ತೆ ಆ 3 ಜನ ಮಕ್ಕಳಿದ್ಮೇಲೆ ಆ ಮಕ್ಕಳಿಗೆ ರೈಟ್ಸ್ ಇದೆ, ಮಕ್ಕಳಿಗೆ ಅದಕ್ಕೆ ಸಿಗಬೇಕಾದಂತದ್ದು ಕೊಡಬೇಕಾದನ್ನು ಕೊಟ್ಟೇ ಕೊಡಬೇಕು. ಅವರು ಯಜಮಾನರು ತೀರೋಗಿದ್ದಾರೆ, ಅವ್ರ ಮನೆಯಲ್ಲಿ ಅವ್ರ ಮಗ ಕೊಡದೆ ಮನೆಗೆ ಸೇರಿಸ್ತಾ ಇಲ್ಲ ಗುರುಜಿ. ಹೌದಮ್ಮ, ಈ ಸಮಯದಲ್ಲಿ ಹೀಗೆ ಮಾಡ್ತಾರೆ. ಇದಕ್ಕೆ ನ್ಯಾಯಸ್ಥಾನದಲ್ಲಿ ಒಳ್ಳೆ ತೀರ್ಮಾನ ಇದೆ, ಖಂಡಿತ ನ್ಯಾಯಸ್ಥಾನದಲ್ಲಿ ನಿಮ್ಗೆ ಮೋಸ ಆಗೋದಿಲ್ಲ. ಅಧೈರ್ಯ ಪಡಬೇಡಿ, ಈ ನ್ಯಾಯಸ್ಥಾನದ ಒಳ್ಳೆಯ ತೀರ್ಮಾನ ಬರಲಿಕ್ಕೋಸ್ಕರನೇ ಒಂದು 5 ಸೋಮವಾರ ಈಶ್ವರನ ದೇವಸ್ಥಾನದಲ್ಲಿ ಸ್ವಾಮಿಗೆ ತುಂಬೆ ಹೂವಿನಿಂದ ಸಂಕಲ್ಪ ಮಾಡಿಸಿ. ತುಂಬೆ ಹೂವು ಗೊತ್ತಲ್ಲ? ಹಾಂ, ತುಂಬೆ ಹೂವು ತೆಗೆದುಕೊಂಡು ಸೋಮವಾರ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು ತುಂಬೆ ಹೂವು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ನೀವು ಮತ್ತು ನಿಮ್ಮ ಮಕ್ಕಳನ್ನು ಜೊತೆಯಲ್ಲಿ ಕರ್ಕೊಂಡು ಈಶ್ವರನ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ಪ್ರಾರ್ಥನೆ ಮಾಡಿ. ನೋಡಮ್ಮ, ನಾವು ಅವರು ಇವ್ರನ್ನು ಕೇಳ್ಕೊಳ್ಳೋದಕ್ಕಿಂತ ಮೇಲೊಬ್ಬ ಇದ್ದಾನೆ ನಮ್ಮ ನಿಮ್ಮೆಲ್ಲರನ್ನೂ ಸಹಿತ ಆಟಾಡಿಸೋಂಥವ್ನು, ಆ ಭಗವಂತನ ಹತ್ರ ನಾವು ಮೊರೆ ಹೋಗಬೇಕು. ಅಲ್ಲಿ ನಾವು ಅವನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿನ್ನ ಕೆಲಸ ಆಗುತ್ತೆ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ, ನಿನ್ನ ಕಷ್ಟಾರ್ಜಿತ, ನಿನಗೆ ಸಿಗಬೇಕಾದಂಥ ಮೌಲ್ಯ, ನಿನಗೆ ಬರಬೇಕಾಗಿರ್ತಕ್ಕಂಥ ಭೂಮಿ ಜಮೀನು ಖಂಡಿತ ನಿನ್ನ ಮೋಸ ಆಗಲ್ಲ. 2 ದಿವಸ ತಡ ಆಗ್ಬೋದು, ಖಂಡಿತ ಬರುತ್ತೆ. ಒಳ್ಳೇದಾಗಲಿ ತಾಯಿ. ಗುರುಜಿ, ಕರ್ನಾಟಕ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ, ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂತಹ ದಿನ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡುವ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದರೆ ದೇವಿಯ ಉಪಾಸನೆ ಮಾಡತಕ್ಕಂಥದ್ದು, ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೇವಿಯ ವಿಗ್ರಹ ಫೋಟೋ, ಅಥವಾ ನಿಮ್ಮ ಜನ್ಮ ಕೊಟ್ಟ ತಾಯಿ, ನಿಮ್ಮ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ.
ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವಿ ಫೋಟೋನ ಮುಟ್ಟಿ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಒಂದಷ್ಟು ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ತಿಂಡಿ ತಿನಿಸುಗಳನ್ನು, ಅಂದರೆ ಸಿಹಿ ತಿಂಡಿಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಆಗ ಸಿಂಹರಾಶಿಯವರು ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ತೀರ್ಮಾನವಾದರೂ ಸ್ವಂತವಾಗಿ ತೀರ್ಮಾನ ತೆಗೆದುಕೊಂಡೋದ್ರಿಂದ ಮುಂದಾಗುವ ಸಮಸ್ಯೆಗಳನ್ನು ಹೆದರಿಸೋದಕ್ಕಿನ್ನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಸಮಂಜಸವಾಗಿದೆಯಾ, ಇದರಿಂದ ಅನುಕೂಲ ಆಗ್ಬೋದಾ, ಈ ವಿಚಾರವನ್ನು ಸ್ವಲ್ಪ ಪ್ರಸ್ತಾವನೆ ಮಾಡಿ ನಂತರ ಆ ಕೆಲಸ ಕಾರ್ಯಗಳಿಗೆ ಗಮನ ಕೊಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಇದಕ್ಕಾಗಿ ಮತ್ತೊಬ್ಬರ ಸಹಕಾರ ಬೇಕು, ಸಲಹೆ ಬೇಕು. ಅದಕ್ಕಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥವರ ಸಲಹೆ ತೆಗೆದುಕೊಂಡು ನಂತರ ಮುಂದೆ ನಡೀತಕ್ಕಂಥದ್ದು ಬಹಳ ಶ್ರೇಷ್ಠ, ಶ್ರೇಯಸ್ಕರ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರುವಿನ ಆಸ್ಥಾನ ಚೆನ್ನಾಗಿದೆ, ಗುರುಬಲ ಇದೆ, ಇವತ್ತು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣ್ತೀರಿ, ಯಶಸ್ಸನ್ನು ನೋಡ್ತೀರಿ. ಹಾಗೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಪ್ರಯತ್ನಗಳನ್ನು, ನೀವು ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಿದ್ರೂ ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಸ್ವಲ್ಪ ಮಟ್ಟಿಗೆ ತೊಂದರೆಗಳಂತಕ್ಕಂಥದ್ದು ಆಗಿಂದಾಗಲೇ ಎದುರುಬರುವಂಥದ್ದು. ಹಾಗೆ ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥವರಿಂದ ಸಣ್ಣಪುಟ್ಟ ಸಮಸ್ಯೆಗಳು, ಬೇರೊಬ್ಬರ ಮಾತು ಕೇಳುವಂಥದ್ದು, ಇನ್ನೊಬ್ಬರ ಮಾತು ಕೇಳಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಎಡವಟ್ಟಾಗುವಂಥದ್ದು, ಇಂತೆಲ್ಲ ಸಮಸ್ಯೆಗಳಿದೆ. ಆದರೂ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಹೆಸರುಕಾಳು ಅಥವಾ ಹೆಸರುಬೇಳೆ, ಒಂದು ಚಿಟಿಕೆ ಅಕ್ಕಿ, ಅಕ್ಕಿ ಅಂದರೆ ಚಂದ್ರ, ಹೆಸರು ಅಂದರೆ ಬುಧ, ಈ ಎರಡೂ ಧಾನ್ಯಗಳನ್ನು ತೆಗೆದು ದೃಷ್ಟಿ ತೆಗೆದು ಆಚೆ ಹಸಿರು ಗಿಡದ ಮೇಲೆ ಹಾಕಿ ನಂತರ ನೀವು ಆಚೆ ಹೊರಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ, ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧನ ಅನುಗ್ರಹ ನಿಮಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ಇವತ್ತಿನ ಯೋಗ ಫಲದಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯ. ಆದರೆ ಮನಸ್ಸನ್ನು ಹೇಗಿಟ್ಕೊಳ್ತೀರೋ ಅದರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ಮನಸ್ಸಿದ್ದಂತೆ ಮಹಾದೇವ, ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡ್ತೀರಿ, ಅಂದುಕೊಂಡ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಕರದಿಂದ, ನಿಮ್ಮ ಕೈಯಿಂದ ಒಂದಷ್ಟು ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕಿ ನಿಮ್ಮ ಶಕ್ತಿಯಾನುಸಾರ ಒಂದಿಷ್ಟು ಬಿಸ್ಕೆಟೋ, ಬ್ರೆಡ್ಡೋ, ಬನ್ನು ಅಥವಾ ನೀವು ತಿಂತಕ್ಕಂಥ ಒಂದು ತುತ್ತು ಅನ್ನದಲ್ಲಿ ಒಂದಿಷ್ಟು ಅನ್ನವನ್ನು ಶ್ವಾನಗಳಿಗೆ, ನಾಯಿಗಳಿಗೆ ಹಾಕಿ ಮತ್ತಷ್ಟು ಲಾಭವನ್ನು ಕಾಣ್ತೀರಿ ತುಲಾರಾಶಿಯವರು, ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಫಲಾಫಲಗಳು ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, 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 ಮಾತಾಡಿ, ನಿಮ್ಮ ಹೆಸರು ಹೇಳಿಮಾ. ನಮ್ಮ ಹೆಸರು ಸುಮಿತ್ರಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತೀರಾ? ಹೊಸಪೇಟೆಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಗುರುಜಿ ಹತ್ರ ಮಾತಾಡ್ಬೇಕಿತ್ತು, ನಮ್ಮ ಸಮಸ್ಯೆ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಸರಿ ಸರಿ, ಮಾತಾಡಿ. ಹಲೋ ಮೇಡಮ್. ಹಲೋ ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ನೂರೊಳ್ಳೆ, ನೀವ್ ಆರಾಮಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀರಮ್ಮ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು ಗುರುಗಳೇ ನಮ್ಗೆ. ಒಳ್ಳೇದಾಗ್ಲಿ ತಾಯಿ, ಸಂತೋಷ. ಬಹಳ ವರ್ಷದಿಂದ ಕರೆ ಮಾಡ್ತಾ ಇದೀವಿ ಗುರುಗಳೇ ನಿಮ್ಗೆ. ಹ್ಮ್, ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ ಸ್ವಲ್ಪ. ಹೇಳಮ್ಮ, ಮಾತಾಡು ತಾಯಿ. ನಮ್ಮ ಮನೆಯವ್ರ ಬಗ್ಗೆ ಸ್ವಲ್ಪ, ನಾವು ಬೇರೆ ಊರಿಂದ ಇಲ್ಲಿ ಹೊಸಪೇಟೆ ಕೆಲ್ಸಕ್ ಬಂದಿದ್ವಿ ಗುರುಗಳೇ. ನಾವು ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಒಂದ್ ಕೆಲ್ಸನ ಸೆಟ್ ಆಗ್ತಾ ಇಲ್ಲ ನಮಗೆ. ಹ್ಮ್, ಏನ್ ಉದ್ಯೋಗ ಮಾಡ್ತಾರೆ ಮನೆಯವರು? ಎಸ್ ಎಲ್ ಸಿ ಓದಿದಾರೆ ಗುರುಗಳೇ, ಅಷ್ಟೇ, ಬಹಳ ಓದಿಲ್ಲ. ಅಲ್ಲಮ್ಮ, ಪ್ರಸ್ತುತ ಏನ್ ಕೆಲ್ಸ ಮಾಡ್ತಾ ಇದಾರಮ್ಮ? ಈಗ ಬೈಲರಿ ಒಳಗೆ ಹೋಗ್ತಾ ಇದ್ರು ಗುರುಗಳೇ. ಆನ್ಲೈನ್ ಇದು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡ್ಬೇಕು. ಕೊಡಮ್ಮ. ಹಲೋ ಹಲೋ ಹಲೋ, ಹಾ, ತಾವ್ ಏನ್ ಕೆಲಸ ಮಾಡ್ತಿದ್ದೀರಿ? ನಾವು ಬಿಸ್ಲರಲ್ಲಿ ಇಲ್ಲಿ ಫ್ಯಾಕ್ಟರಿ ಒಳಗೆ ಕಂಪನಿ ಒಳಗೆ ಮಾಡ್ತಿದ್ದೀವಿ. ತಮ್ಮ ಹೆಸರು ಹೇಳಿ. ಮಾರಪ್ಪ ಅಂತ. ಮಾರಪ್ಪ ಅವರೇ, ಪ್ರಸ್ತುತ ನಿಮ್ಮ ಸ್ವರತರಂಗದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸು ಶಾಂತಿಯಾಗಿಟ್ಕೊಂಡು ನೆಮ್ಮದಿಯುತವಾಗಿದ್ದು, ಇನ್ನೊಂದು 3 ತಿಂಗಳು ಮಾತ್ರ ಸ್ವಲ್ಪ ಕಷ್ಟ ಇದೆ. ಈ 3 ತಿಂಗಳಲ್ಲಿ ಮತ್ತೊಂದು ಒಳ್ಳೆ ಕೆಲಸವನ್ನ ಕೈಗೆ ಎತ್ಕೊಳ್ತೀರಿ, ಆ ಕೆಲಸದಿಂದ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಹತ್ತಿರದಲ್ಲಿ ಇರ್ತಕ್ಕಂಥ, ಎಲ್ಲಿ ತಾವಿರೋದು, ಯಾವ ಏರಿಯಾದಲ್ಲಿ ಇದ್ದೀರಿ? ಇರ್ಲಿ, ಹೊಸಪೇಟೆನಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ, ಮಾರುತಿ ಮಂದಿರಕ್ಕೆ ಪ್ರತಿ ಮಂಗಳವಾರ ತಪ್ಪದಿರೋ ದರ್ಶನ ಮಾಡ್ಕೊಂಡು ಬನ್ನಿ. ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ನೀವು ಮಾಡುವ ವೃತ್ತಿ ಧರ್ಮದಲ್ಲಿ ಮತ್ತಷ್ಟು ಪ್ರಗತಿ ಕಾಣ್ತೀರಿ, ಒಳ್ಳೇದಾಗ್ಲಿ. ಗುರುಜಿ, ತುಲಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ವೃಶ್ಚಿಕ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮನಸ್ಸು ಸಮಾಧಾನಕರವಾಗಿ ಇಟ್ಕೊಂಡು ಮಾಡಬೇಕಾದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ.
ಇವತ್ತು ನಿಮ್ಮ ವೃತ್ತಿಧರ್ಮದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣುವಂತಹದ್ದು, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಅಥವಾ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಪ್ರಗತಿಗಾಗಿ ಇನ್ನೊಂದು ಕೆಲಸಗಳ ಬಗ್ಗೆ ಚಿಂತನೆ ಮಾಡುವಂತಹದ್ದು. ತಾವು ಎಲ್ಲೇ ವಾಸ ಮಾಡ್ತಿದ್ರು, ಹೇಗೇ ಇದ್ದರು, ತಾವು ಮಾಡುವ ಕೆಲಸವನ್ನು ಗೌರವಿಸ್ತಾ ಕೆಲಸದಲ್ಲೇ ತೃಪ್ತಿ ಕಾಣತಕ್ಕಂಥದ್ದು, ಕೆಲಸದಲ್ಲೇ ಜವಾಬ್ದಾರಿತವಾದಂಥ ವೃತ್ತಿಧರ್ಮವನ್ನು ನಡೆಸ್ಕೊಳ್ತಕ್ಕಂಥದ್ದು, ಆ ಜವಾಬ್ದಾರಿತನವನ್ನು ನೀವು ಹೆಚ್ಚಾಗಿ ತಗೊಂಡಷ್ಟು ಅದರಿಂದ ಪ್ರಗತಿ ಕಾಣ್ತೀರಿ ವಿನಃ ತೊಂದರೆ ಆಗುವಂಥದ್ದಲ್ಲ. ಹಾಗೆ ಸ್ವಲ್ಪ ಶೋಲ್ಡರ್ಸ್ ಅಂದರೆ ಭುಜಗಳು ನೋವು ಬರ್ತಕ್ಕಂಥದ್ದು, ಕಾಲಿನ ಹೆಬ್ಬೆರಳು ನೋವು ಬರ್ತಕ್ಕಂಥದ್ದು, ಅಥವಾ ಸ್ವಲ್ಪ ಮಟ್ಟಿಗೆ ತಲೆ ತಿರುಗೋದು, ಕಣ್ಣು ಮಂಜಾಗುವಂಥದ್ದು, ಇಂತಹದ್ದು ಸಹಿತ ಇರಬಹುದು. ಅದರಿಂದ ಆರೋಗ್ಯದ ಕಡೆ ಬಹಳ ಲಕ್ಷ ಕೊಡಬೇಕು, ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೋಬೇಕು, ಬೇಕಾದಂಥ ಔಷಧಿಗಳನ್ನು ಕ್ರಮಬದ್ಧವಾಗಿ ತೆಗೆದುಕೊಳ್ಬೇಕು, ಆಗ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸಗಳಲ್ಲಿ ಲಾಭನೂ ಇದೆ, ಅದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಇದೆ. ಸಮಸ್ಯೆ ಎಂಬತಕ್ಕಂಥದ್ದು ನೀವು ಮೌನವಾಗಿದ್ದರೂ ಕಷ್ಟ, ಮಾತಾಡಿದ್ರೂ ಕಷ್ಟ, ಇವತ್ತು ಹೇಗಿದ್ದು ಹೇಗೆ ಬದುಕ್ಬೋದಪ್ಪ ಅನ್ನೋಂಥರ ಆಲೋಚನೆಗಳು ನಿಮ್ಮದಾಗುತ್ತೆ. ಆದರೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರುಗಳ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥದ್ದು ಮಾಡೋದರಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ, ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಮತ್ತೊಂದು, ನಿಮಗೆ ಶಕ್ತಿ ಇದ್ದರೆ ಒಂದು ಹಳದಿ ಕಲರ್ ವಸ್ತ್ರ, ಎರಡು ಹಿಡಿಯಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆನ ಗಂಟು ಹಾಕಿ ಮನೆಯಲ್ಲಿ ಪೂಜೆ ಮಾಡಿ ಆ ಗಂಟನ್ನು ಯಾವುದಾದ್ರೂ ಒಂದು ಗುರುಗಳ ಆಸ್ಥಾನಕ್ಕೆ ತೆಗೆದುಕೊಂಡು ಕೊಟ್ಟು ಬನ್ನಿ, ಮತ್ತಷ್ಟು ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚೈತನ್ಯ ಇದೆ, ಮನಸ್ಸಿಗೆ ಶಾಂತಿ ಇದೆ, ನೆಮ್ಮದಿಯುತವಾದಂತಹ ಕಾಲವನ್ನು ನೋಡ್ತೀರಿ. ಆದರೆ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಸಹಿತ ತೊಂದರೆ ಅಂತಕ್ಕಂಥದ್ದು, ತಾಪತ್ರೆಗಳಂತಕ್ಕಂಥದ್ದು, ನಿಷ್ಠೂರ ಅಂತಕ್ಕಂಥದ್ದು ಹೊರತಿರ್ತೀರಿ. ಪ್ರತಿಯೊಬ್ಬರು ಸಹಿತ ನಿಮ್ಮಿಂದ ಅನುಕೂಲ ಪಡೆದು ನಿಮ್ಮನ್ನೇ ನಿಷ್ಠೂರ ಪಡಿಸುವಂಥದ್ದು, ನಿಮ್ಮನ್ನೇ ದೂಷಣೆ ಮಾಡುವಂತಹದ್ದು, ನಿಮ್ಮನ್ನೇ ಬೇರೆಯೊಂದು ಮಾರ್ಗದಲ್ಲಿ ನೋಡುವಂತಹ ಪರಿಸ್ಥಿತಿ ಆಗುತ್ತೆ. ಅದರಲ್ಲೂ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಭಾಳ ಜೋಪಾನ, ಯಾವುದೇ ಕಾರಣಕ್ಕೂ ಮಾತಕ್ಕೆ ತಗಲಿಸ್ಕೊಳ್ಳೋದು ಬೇಡ, ಅಥವಾ ಇನ್ಯಾವುದೋ ಒಂದು ಮಾತಕ್ಕೆ ಸಿಕ್ಕೊಂಡು ಇನ್ನೇನೋ ಒಂದು ತಪ್ಪನ್ನು ಮಾಡುವಂಥದ್ದು ಬೇಡ. ಹಾಕುವ ಪ್ರತಿಯೊಂದು ಹೆಜ್ಜೆಯನ್ನು ಸಹಿತ ನೀವು ಆಲೋಚನೆ ಮಾಡಿ ಹೆಜ್ಜೆ ಹಾಕಿ, ಇವತ್ತು ನಿಮ್ಮನ್ನು ದಾರಿ ತಪ್ಪಿಸುವಂಥ ವಿಧಾನ, ನಿಮಗೆ ಬೇರೆ ತರಹ ಮಾರ್ಗಗಳಲ್ಲಿ ಕರ್ಕೊಂಡು ಇನ್ನೇನೋ ಸಮಸ್ಯೆ ಮಾಡುವಂಥ ವಿಧಾನ, ಹೀಗೆ ಹತ್ತು ಹಲವಾರು ಥರ ವಿಭಿನ್ನವಾದಂಥ ಸಮಸ್ಯೆಗಳು ತೊಂದರೆಗಳು ಮಕರ ರಾಶಿಯವರಿಗಿದೆ. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಎಷ್ಟು ಜೋಪಾನವಾಗಿದ್ದರೆ ಅಷ್ಟೇ ಒಳಿತು. ಏನಾದರೂ ಒಂದು ತಪ್ಪು ಒಪ್ಪುಗಳನ್ನು ತಲೆ ಮೇಲೆ ಹಾಕ್ಕೊಳ್ತೀರಿ, ನೀವು ಮಾಡದಿರತಕ್ಕಂಥ ತಪ್ಪಿಗೆ ಪನಿಷ್ಮೆಂಟ್ ಅನುಭವಿಸ್ತೀರಿ. ಎಚ್ಚರ ಇರಲಿ. ಇಂತಹ ಸಮಸ್ಯೆಯಿಂದ ಮುಕ್ತರಾಗಬೇಕಾದ್ರೆ ಶನೈಶ್ಚರ ಮಂತ್ರ ಒಂದೇ ದಾರಿದೀಪವಾಗಿರ್ತಕ್ಕಂಥದ್ದು. ಶಂ ಶನೈಶ್ಚರ ಯನಮಃ, ಶಂ ಶನೈಶ್ಚರ ಯನಮಃ, ಶಂ ಶನೈಶ್ಚರ ಯನಮಃ, ಈ ಪ್ರಕಾರ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ಮನಸ್ಸಿಗೆ ಸಮಂಜಸವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಗೌರವಿಸ್ತಾ ದೇವಿಯ ಆರಾಧನೆ ಮಾಡತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗಾಗಿ ಕೆಲಸ ಮಾಡತಕ್ಕಂಥ ಮಾಡುವ ಕೆಲಸಗಳಲ್ಲೇ ಮತ್ತಷ್ಟು ಪ್ರಗತಿ ಕಾಣುವಂತಹ ನಿಟ್ಟಿನಲ್ಲೂ ನೀವಿರ್ತೀರಿ. ಇವತ್ತಿನ ಯೋಗ ಫಲ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥ ಈ ಶುಭ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ಮಾಡಬೇಕಾದಂತಹ ಪ್ರತಿಯೊಂದು ಕೆಲಸಗಳನ್ನು ಸಹಿತ ಯಾರಾದರೂ ಮತ್ತೊಬ್ಬರ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳಷ್ಟು ಒಳಿತು. ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಲಿ ಅಥವಾ ರೈತರು ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥ ರೈತರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ, ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಒಂದಿಷ್ಟು ಅಕ್ಕಿ ಅಥವಾ ಬೆಲ್ಲ ಇದನ್ನು ದೇವಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮೀನರಾಶಿಯವರಿಗೆ ಇವತ್ತು ನೀವು ಮಾಡುವ ಕೆಲಸಗಳಲ್ಲಿ ಹೆಚ್ಚಿನ ಪವರು, ಹೆಚ್ಚಿನ ಕೆಲಸಗಳಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ವಸ್ತ್ರ ಅಥವಾ ಧಾನ್ಯ ಇಂಥದ್ದನ್ನು ಮೀನರಾಶಿಯಲ್ಲಿರ್ತಕ್ಕಂಥವ್ರು ದೇವಾಲಯಕ್ಕಾಗಲಿ ಅಥವಾ ಯಾರನ್ನ ಬಡವರ್ಗದಲ್ಲಿರ್ತಕ್ಕಂಥವ್ರಿಗಾಗಲಿ ಅತಿ ಕಡು ಬಡತನದಲ್ಲಿರ್ತಕ್ಕಂಥವ್ರಿಗಾಗಲಿ ಒಂದಷ್ಟು ಧಾನ್ಯಗಳು, ವಸ್ತ್ರವನ್ನು ಇಂತಹದ್ದನ್ನು ದಾನ ಮಾಡತಕ್ಕಂಥದ್ದು, ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳ ಆಶೀರ್ವಾದ ಪಡೆದು ಬರತಕ್ಕಂಥದ್ದು, ಅಥವಾ ಗುರುಗಳ ಬಾಬಾರವರ ಆಶೀರ್ವಾದ ಪಡೆದು ಅಲ್ಲೊಂದಿಷ್ಟು ಕೆಂಪು ಕಲ್ಲು ಸಕ್ಕರೆ ಹಣ್ಣು ಹಂಪಲು ತೆಗೆದುಕೊಂಡೋಗಿ ಗುರುಗಳಿಗೆ ನೈವೇದ್ಯ ಆದ ನಂತರ ಆ ನೈವೇದ್ಯ ಪ್ರಸಾದವನ್ನು ನಾಲ್ಕೈದು ಜನಕ್ಕೆ ಹಂಚುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇಲ್ಲಿಗೆ 12 ರಾಶಿಗಳ ಈ ದಿನದ ಫಲಾಫಲಗಳೇನು ಅನ್ನೋದನ್ನ ಗುರುಜಿ ಅವರಿಂದ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತಷ್ಟು ಕರೆಗಳನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ಮೇಡಮ್, ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ?
ಬೆಂಗಳೂರು 8ನೇ ಮೇಡಮ್. ಯಾರ ಬಗ್ಗೆ ಮಾತಾಡಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ ಮೇಡಮ್ ಮಾತಾಡಬೇಕಾಯ್ತು. ಮಾತಾಡಿ, ಗುರುಜಿ ಇದಾರೆ. ಹಲೋ. ಓಕೆ ಮೇಡಮ್. ಹಲೋ. ಹಲೋ ಹಲೋ, ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಅಲ್ಲಿ ಒಂದು 6 ತಿಂಗಳ ಹಿಂದೆ ಸಮಸ್ಯೆ ಇದೆ ಅಂತ ಫೋನ್ ಮಾಡಿದ್ವಿ ಗುರುಜಿ. ಅಂಗಡಿ ವ್ಯಾಪಾರ ಆಗ್ತಾ ಇಲ್ಲ, 6 ಮೆಟ್ಲು ಕೆಳಗಡೆ ಇಳಿದೋಗ್ಬೇಕು ಅಂತ ಒಂದು ಅನುಷ್ಠಾನ ಹೇಳಿದ್ವಿ. ಅಲ್ಲೊಂದು ಗುರುವಾರ ಮಾಡಿದ್ವಿ ಗುರುಜಿ. ಆದ್ರೂ ವ್ಯಾಪಾರನೂ ಇಲ್ಲ, ಅಂಗಡಿನೂ ಖಾಲಿ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಒಂದು ಭೂಮಿ ವಿಚಾರಕ್ಕೆ ಹೋದ್ರು ಯಾವ್ದೋ ಆಗ್ತಾ ಇಲ್ಲ ಗುರುಜಿ. ಮತ್ತೆ ಈಗ ಆಪರೇಷನ್ ಆಗಿ 11 ದಿನ ಆಗಿದೆ ಗುರುಜಿ. ಹೊಟ್ಟೆ ನೋವು ಬರ್ತಾ ಇತ್ತು, ಬೇಡ ಆದಾಗ ತುಂಬಾ ಬಟ್ಟೆ ಆಗ್ತಾ ಇತ್ತು. ಒಂದ್ 20 ದಿನ ಒಂದೇ ಸಮಕಾಯ್ತು. ಅವಾಗ ಡಾಕ್ಟರ್ ಹತ್ರ ಹೋಗೋದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಇಮಿಡಿಯೇಟ್ ಆಪರೇಷನ್ ಮಾಡಿದ್ರು ಗುರುಜಿ. ಈಗ 1 ದಿನ ಆಗಿದೆ. ಮನೆಯಲ್ಲಿ ತುಂಬಾ ಸಮಸ್ಯೆ ಗುರುಜಿ, ಏನು ಕೈಯತ್ತಲ್ಲ ಬಾಯತ್ತಲ್ಲ. ಈಗ ಮನೆ ಪರಿಸರದಲ್ಲಿ ಫಸ್ಟ್ ನಿಮ್ಮ ಅಂಗಡಿ ವ್ಯಾಪಾರ ಆಗ್ಬೇಕು ಅಥವಾ ಅಂಗಡಿ ಸೇಲ್ ಆಗ್ಬೇಕು? ಅಂಗಡಿ ಬೇರೆ ಕಡೆ ಬಾಡಿಗೆ ಇದೀವಿ ಗುರುಜಿ, ಬೇರೆ ಕಡೆ ಬಾಡಿಗೆ ಸಿಗ್ಬೇಕು. ಇಲ್ಲ ಒಂದ್ ಸ್ವಲ್ಪ ಎಲ್ಲಾದ್ರೂ ಭೂಮಿ ಸಿಕ್ಕಿರೂ ತಗೊಂತೀವಿ ಗುರುಜಿ. ಯಾಕೂ ಕೈ ಹಾಕಿರು ಯಾವ್ದು ಆಗ್ತಾ ಇಲ್ಲ ಗುರುಜಿ. ಯಾನ್ ಮಾಡಿರು, ಯಾವ ದೇವ್ರ ಪೂಜೆ ಮಾಡಿರು ನನಗೆ ಒಳ್ಳೇದಾಗ್ತಾ ಇಲ್ಲ. ಹಾಗಲ್ಲಮ್ಮ, ಕೆಲವೊಮ್ಮೆ ನಮ್ಮ ಪ್ರಾರಬ್ಧ ಕರ್ಮಗಳಂತಕ್ಕಂಥದ್ದು ಇರುತ್ತಲ್ಲ, ಆ ಕರ್ಮ ಫಲ ಮತ್ತು ಗ್ರಹಗತಿಗಳು ಸರಿ ಹೋಗ್ದಿರಾ, ಏನು ಒಳ್ಳೇದಾಗಬೇಕಂದ್ರೂ ಅದು ಆಗುವಂಥದ್ದಲ್ಲ. ಆದರೂ ನೀವು ಮಾಡಿರ್ತಕ್ಕಂತಹ ಪೂಜಾ ಅನುಷ್ಠಾನದ ಫಲ ದೊಡ್ಡ ದೊಡ್ಡ ಸಮಸ್ಯೆಗಳಾಗಬೇಕಾಗಿರ್ತಕ್ಕಂಥದ್ದು ಅಲ್ಲಿಂದಲ್ಲೇ ಕರಗಿ ಹೋಗ್ತಾ ಇರುತ್ತೆ. ಯಾಕೆಂದರೆ ನಮ್ಮ ಗ್ರಾಹಕತಿಗಳು ಸರಿ ಇಲ್ಲಂದಾಗ ಮನುಷ್ಯ ಅಭಿವೃದ್ಧಿ ಆಗುವಂಥದ್ದು ಬಹಳ ಕಷ್ಟ. ಹಾಗೆ ಇಲ್ಲಿವರೆಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಸಹಿತ ಎಲ್ಲ ಮುಗಿದಿದೆ. ಧೈರ್ಯವಾಗಿರಿ, ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು 4-5 ತಿಂಗಳು 5 ತಿಂಗಳು ಕಳೀರಿ, ಮುಂದಿನ 5 ತಿಂಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಈಗ ನೋಡಿ, ಅನಾರೋಗ್ಯ ಸಮಸ್ಯೆ ಆಯಿತು, ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು, ಇದಕ್ಕೆ ಬೇಕಾದ ಆಪರೇಷನ್ ಆಯಿತು, ಎಲ್ಲ ಒಂದಕ್ಕೊಂದು ಜೋಡಿಸಿ ಬಂದಂಗೆ ಕಷ್ಟ ಅಂತಕ್ಕಂಥದ್ದು ಮೇಲಿಂದ ಮೇಲೆ ಬರ್ತಾನೆ ಇದೆ. ನಮ್ಮ ಮನೆಯವ್ರಿಗೂ ಆಪರೇಷನ್ ಆಗಿ 2 ವರ್ಷ ಇದೆ ಗುರುಜಿ, ಇನ್ನೂ ಸುಧಾರಿಸ್ಕೊಂಡಿಲ್ಲ ಅವರು. ಅದಕ್ಕೆಮ್ಮ, ಇನ್ನೊಂದು 5 ತಿಂಗಳು ನಿಮಗೆ ಈ ಸಮಸ್ಯೆ ತಪ್ಪಿದ್ದಲ್ಲ. ಇದಕ್ಕೆ ನೀವು ಮೊರೆ ಹೋಗಬೇಕಾದ್ದು ನಿಮ್ಮ ಮನೆ ದೇವರಿಗೆ, ಜೊತೆಗೆ ಈಶ್ವರನ ಸಾನ್ನಿಧ್ಯಕ್ಕೆ. ಶಿವಾಲಯಕ್ಕೆ ಹೋಗಿ ಒಂದು 5 ಸೋಮವಾರ ಆದರೂ ಪ್ರಾರ್ಥನೆ ಮಾಡಿ ಬನ್ನಿ, ನೀವು ಗಂಡ ಹೆಂಡತಿ ಇಬ್ಬರೂ. ಖಂಡಿತ ಒಳ್ಳೇದಾಗತ್ತೆ, ಧೈರ್ಯವಾಗಿರಿ, ಒಳ್ಳೇದಾಗಲಿ. ವೀಕ್ಷಕರ ಕಾರ್ಯಕ್ರಮವನ್ನ ಮುಂದುವರಿಸೋಕ್ಕೂ ಮುನ್ನ 29ನೇ ತಾರೀಕು ಭಾನುವಾರ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮದ ವಿವರಗಳನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. 29ನೇ ತಾರೀಕು ಭಾನುವಾರ ಗುರುಜವರು ಆಗಮಿಸ್ತಾ ಇದ್ದಾರೆ ಹರಿಹರ ಕ್ಷೇತ್ರ ಕ್ಯಾತ್ಸಂದ್ರ ತುಮಕೂರಿಗೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಯಾವುದು ಅಂದರೆ, ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ದೇವಾಲಯದ ಸಂಸ್ಥಾಪಕರ ದಿನಾಚರಣೆಯನ್ನು ಬಹಳ ವಿಶೇಷವಾಗಿ ಆಚರಿಸಲಾಗ್ತಾ ಇದೆ. ಇದರ ಜೊತೆಗೆ ಶ್ರೀ 32 ಅಡಿ ಎತ್ತರದ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ವಿಗ್ರಹ ಸ್ಥಾಪನೆಗೆ ಶಿಲಾನ್ಯಾಸ ಮತ್ತು ಶ್ರೀ ಚಂದ್ರಮೌಳೀಶ್ವರ ವೃತ್ತದ ಬಸ್ಸು ತಂಗುದಾಣದ ಲೋಕಾರ್ಪಣೆಯನ್ನು ಮಾಡಲಾಗ್ತಾ ಇದೆ. ಧಾರ್ಮಿಕ ರತ್ನ ಕೀರ್ತಿಶೇಷ ವೇದ ಬ್ರಹ್ಮ ಶ್ರೀ ಕೆ ಯೋಗಾ ನರಸಿಂಹ ಶಾಸ್ತ್ರಿಗಳ 88ನೇ ಹುಟ್ಟುಹಬ್ಬದ ನೆನಪಿಗಾಗಿ ಚಂದ್ರಮೌಳೀಶ್ವರ ವೃತ್ತದ ಬಸ್ಸು ತಂಗುದಾಣದ ಲೋಕಾರ್ಪಣೆಯನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಅಮೃತ ಹಸ್ತದಿಂದ ನೆರವೇರಿಸಲಾಗ್ತಾ ಇದೆ. ಈ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರೋದು 29ನೇ ತಾರೀಕು ಭಾನುವಾರ, ಸಮಯ 6:15 ಹೊತ್ತಿಗೆ ಗುರುಜಿಯವರು ಅಲ್ಲಿಗೆ ಆಗಮಿಸಿರ್ತಾರೆ. ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸುವಾಗ 2 ದೀಪಗಳು, 1 ಇಡಿಯಷ್ಟು ಅಕ್ಕಿ, ನಿಮ್ಮ ಮನೆಯಲ್ಲೇ ನೀವು ತೆಗೆದಂತಹ ಗಂಧವನ್ನು 1 ವಿಳ್ಯದೆಲೆಯಲ್ಲಿ ತಗೊಂಡು ಬನ್ನಿ. ಜೊತೆಗೆ ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳು, ಅರಿಶಿನ, ಕುಂಕುಮ, ಹೂವು ಇವಿಷ್ಟನ್ನು ತನ್ನಿ. ಈ ಸಂದರ್ಭದಲ್ಲಿ ಗುರುಜಿಯವರು ಚಂದ್ರದೋಷ ನಿವಾರಣೆಗೆ ಮತ್ತು ಮನಸ್ಸಿನ ಒತ್ತಡವನ್ನು ನಿವಾರಿಸ್ಕೊಳ್ಬೇಕು ಅಂದರೆ ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿಯ ಪೂಜಾನುಷ್ಠಾನವನ್ನು, ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತಾರೆ. ಸ್ಥಳವನ್ನು ತಿಳಿಸ್ಕೊಡ್ತೀನಿ. ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ, ಹರಿಹರ ಕ್ಷೇತ್ರ, ಕ್ಯಾತ್ಸಂದ್ರ, ತುಮಕೂರು. ಖಂಡಿತವಾಗಿಯೂ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಈಗ ನಿಮ್ಮ ಇನ್ನಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ನಾಗಮ್ಮ ಅಂತ ಮೇಡಮ್. ನಾಗಮ್ಮ? ಹೌದು ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೊಸೂರು ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ಮಾ, ನಮ್ಮ ಬಗ್ಗೆನೆ ಮಾತಾಡ್ಬೇಕು ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಹಲೋ 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 ಹಲೋ. ಮಗು, ಟಿವಿದು ವಾಲ್ಯೂಮ್ ಕಡಿಮೆ ಮಾಡಮ್ಮ. ಮಾಡ್ದೆ ಸರ್ ಗುರುಜಿ. ಹೇಳಮ್ಮ, ಮಾತಾಡು ತಾಯಿ.
ಗುರುಜಿ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ಮನ್ನ ನೋಡಿ ನಾನ್ ಪ್ರಾಣ ಮಾಡ್ಕೊಂಡಿದ್ದೀನಿ ಗುರುಜಿ. ನೇನ್ 5 ವರ್ಷದಿಂದ ಗುರುಜಿ, ನೀವಿಲ್ಲಾಂದ್ರೆ ನಾನ್ ಇಷ್ಟೊತ್ ಮಣ್ಣಾಗ್ ಸೇರ್ಕೊಂಡ್ಬಿಟ್ಟಿರೇನು ಗುರುಜಿ. ನನ್ಗೆ ಗುರುಜಿ ನನ್ ಮೈಸೂರು ಸರಿಲ್ಲ, ನನ್ ಸುಮ್ಮನೆ ಮಂಡಗೂ ಸರಿ ಕೆಲ್ಸ ಇಲ್ಲ, ಬಾಡಿಗೆ ಮನೆಗೆ ಇರೋದು ತುಂಬಾ ಕಷ್ಟ ಗುರುಜಿ. ನನ್ಗೆ ಮೈಗಾದ್ರೂ ಸರಿ ಇದ್ರೆ ಪರವಾಗಿಲ್ಲ, ಅದು ಸರಿ ಇಲ್ಲ, ಬಾಡಿಗೆ ಕಟ್ಟಕ್ ಹೋಗಲ್ಲ, ನನ್ ಮಕ್ಳು ಇಲ್ಲ, ಏನು ಮಕ್ಳು ಬಾಳಗೊಟ್ರು ಏನ್ ಮಾಡೋದು ಗುರುಜಿ. ನಾನು ನಮ್ಮ ಯಜಮಾನ್ ನಮ್ಮ ಯಜಮಾನ್ ಸಾಯ್ಸಕ್ ಮಾಡ್ತಾರೆ ನಮ್ಮ ನಮ್ಮ ಹುಡುಗರು ಗುರುಜಿ. ಯಾಕಮ್ಮ ಈ ತರ ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ಬಿಡ್ತದೆ? ಏನಂದ್ರೆ ಗೊತ್ತಿಲ್ಲ ಗುರುಜಿ, ನನ್ಗೆ 7 ವರ್ಷದಿಂದ ಮೈಸೂರು ಇಲ್ಲ ಗುರುಜಿ, ಅವನಿಂದಾನೆ ಅವ್ರ ಹಿಂಗ್ ಆಗೋದ್ರು ಅಂತ. ನಮ್ಮ ಯಜಮಾನ್ರಿಗೂ ಕೆಲ್ಸ ಇಲ್ಲ, ಬಾಡಿಗೆ ಕಟ್ಬೇಕು, ಇರೋ ಮನೇನು ಕಿತ್ಕೊಂಡ್ರು. ಈಗ ಮತ್ತೆ ವಾಸ ಹೇಗ್ ಮಾಡ್ತಿದ್ರಮ್ಮ, ಎಲ್ಲಿದ್ದೀರಿ? ಚಿಂತೆ ಮಾಡ್ಬೇಡ ತಾಯಿ, ಹಾಗೆ ಲೈನಲ್ಲಿರು, ನಾನು ನಿನ್ ತಿರುಗಿ ಪುನಃ ಮಾತಾಡ್ತೀನಿ. ಕಳೆದ ಭಾಗದಲ್ಲಿ ಹೊಸೂರಿನಿಂದ ನಾಗಮ್ಮ ಅವರು ಕರೆ ಮಾಡಿದ್ರು, ಅವ್ರ ಜೊತೆಗೆ ಮಾತಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಕರೆ ಕಟ್ಟಾಯ್ತು, ಕ್ಷಮಿಸಿ ಮತ್ತೊಮ್ಮೆ ಪ್ರಯತ್ನಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ ನಮಸ್ತೆ ಮೇಡಮ್, ನಿಮ್ ಹೆಸರು ಹೇಳಿ. ನನ್ನ ಹೆಸರು ಭಾವನಾ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಪುಣೆಯಿಂದ ಮಾಡಿದ್ದೀನಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ ಬಗ್ಗೆನೆ ಕೇಳ್ಬೇಕಿತ್ತು. ಮಾತಾಡಿ, ಗುರುಜಿ ಇದಾರೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಸಿಕ್ಕಿದ್ ನಮ್ಗೆ ನಿಜವಾಗ್ಲೂ ತುಂಬಾ ಪುಣ್ಯ ನಿಂತದ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ಗುರುಜಿ, ನಂದು ರೀಸೆಂಟ್ ಮ್ಯಾರೇಜ್ ಆಗಿ 1.5 ವರ್ಷ ಆಯ್ತು. ನಂದು ಅಬಾರ್ಷನ್ ಆಯ್ತು ಅಷ್ಟ್ರಲ್ಲಿ, 6 ಮಂತ್ ಬ್ಯಾಕ್. ಈಗ ನನ್ಗೆ ನೆಕ್ಸ್ಟ್ ಚೈಲ್ಡ್ ಗೆ ಕನ್ಸ್ಯೂಮ್ ಆಗತ್ತೋ ಇಲ್ಲೋ ಅಂತ ಬಿಟ್ಟು ಕೇಳಲಿಕ್ಕೆ ಮಾಡಿದೆ. ಮತ್ತೆ ನಂದು ಲೋನ್ ಒಂದಿದೆ, ಅದು ಎಷ್ಟು ಮಾಡಿದ್ರೇನು ಕ್ಲಿಯರ್ ಆಗ್ತಾ ಇಲ್ಲ. ಎಲ್ಲೇ ನಾನು ಕೆಲಸ ಮಾಡಕ್ ಹೋಗ್ಲಿ ಏನೇ ಮಾಡಕ್ ಹೋಗ್ಲಿ ನಮ್ ಲೋನ್ ಕ್ಲಿಯರೇ ಆಗ್ತಾ ಇಲ್ಲ, ಇದು ಪ್ರಾಬ್ಲಮ್ ಆಗಿದೆ ನಂದು. ಈ ಋಣಬಾಧೆಯಿಂದ ಹರಿಬೇಕು, ಮತ್ತೆ ಇನ್ನೊಂದು ನಿಮ್ಮ ಈಗಾಗಲೇ ಸಂತಾನದಲ್ಲಾಗಿರ್ತಕ್ಕಂತ ತೊಂದ್ರೆ ಸರಿ ಹೋಗ್ಬೇಕು, ಎರಡು ನಿಮ್ಮ ಪ್ರಶ್ನೆ. ಈ ಎರಡೂ ಪ್ರಶ್ನೆನಲ್ಲಿ ಮೊದಲನೇ ಪ್ರಶ್ನೆ ನೀವು ಹೇಳಿದ್ದು ಸಂತಾನಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಸ್ವರತರಂಗ ಪ್ರಕಾರ ಗರ್ಭದಲ್ಲಿ ಏನೂ ದೋಷ ಇಲ್ಲ, ಭಯಪಡುವಂಥ ಅವಶ್ಯಕತೆ ಇಲ್ಲ, ಶೀಘ್ರವಾಗಿ ಗರ್ಭ ನಿಲ್ಲತ್ತೆ, ಅದಕ್ಕಿಂತ ಅನುಕೂಲನೂ ಆಗುತ್ತೆ, ಅದ್ರ ಬಗ್ಗೆ ಏನು ಚಿಂತೆ ಮಾಡೋದು ಬೇಡ. ಆಯ್ತಮ್ಮ, ಇನ್ನು ಸಾಲ ಮಾಡಿರ್ತಕ್ಕಂಥದ್ದು ಲೋನ್ ಬೇಗ ಕ್ಲಿಯರ್ ಆಗಬೇಕು, ಇದಕ್ಕಾಗಿ ನಾವು ಶ್ರಮ ವಹಿಸ್ತಾ ಇದ್ದೀವಿ, ಕೆಲಸ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ. ಇದಕ್ಕಾಗಿ ಇಲ್ಲಮ್ಮ, ಇದಕ್ಕೆ ಒಂದು ಕೆಲಸ ಮಾಡಿ, ಒಂದು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ಉಪ್ಪು ಬೆಲ್ಲ, ಒಂದು ಬಿಳಿ ವಸ್ತ್ರ, ಇದನ್ನ ಸೋಮವಾರ ದಿವಸ ಈಶ್ವರನ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡು. ಸೋಮವಾರ ಮಾಡು, ಒಂದು ಸೋಮವಾರ ಕೊಡು. ಹಾಗೆ ಒಂದು ಸೋಮವಾರ ಕೊಟ್ಟಾದ ನಂತರ ಮುಂದಿನ 5 ಸೋಮವಾರ, 5 ಸೋಮವಾರ ರಾತ್ರಿ ಹೊತ್ತು, ಭಾನುವಾರ ರಾತ್ರಿ ಮಲ್ಕೊಳ್ಳುವಾಗ ಒಂದು ಹಿಡಿಯಷ್ಟು ಉಪ್ಪನ್ನ ದೃಷ್ಟಿ ತೆಗೆದು ಒಂದು ತಾಮ್ರದ ತಂಬಿಗೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬಿಟ್ಬಿಡು. ನೀರು ಹಾಕಿ ಬಿಡು, ಅದನ್ನ ಸೋಮವಾರ ದಿವಸ ಬೆಳಿಗ್ಗೆ ಯಥಾ ಪ್ರಕಾರ ಇನ್ನೊಂದ್ಸಲ ದೃಷ್ಟಿ ತೆಗೆದುಬಿಟ್ಟು ಅದನ್ನ ಹಸಿರು ಗಿಡದ ಮೇಲೆ, ಅದನ್ನ ಯಾವುದೋ ಗಿಡದ ಸಾಧ್ಯವಾದಷ್ಟು ತೆಂಗಿನ ಮರ, ಈ ಉಪ್ಪು ನೀರು ಹಾಕ್ಬೇಕಾದ್ದು ತೆಂಗಿನ ಮರ ಬಿಟ್ಟು ಬೇರೆ ಯಾವ ಗಿಡಕ್ಕೂ ಹಾಕಬಾರದು. ಗುರುಜಿ, ನಾನು ಪುಣೆದಲ್ಲಿ ಇದ್ದೀನಿ, ಇಲ್ಲಿ ಗಿಡ ಮರಗಳೇ ಕಡಿಮೆ, ತೆಂಗಿನ ಮರ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡು, ಅದನ್ನ ಎಲ್ಲಾರು ಒಂದ್ ಕಡೆ ನೀರಿಲ್ಲ ಅಂದ್ರೆ ಗಿಡ ಮರಗಳು ಇಲ್ಲದಂತ ಸ್ಥಳಕ್ಕೆ ಹಾಕ್ಬಿಡು. ಸರಿ ಗುರುಜಿ, ಅದಷ್ಟು ಮಾತ್ರ ಮಾಡು ತಾಯಿ. ಜೊತೆಗೆ ಗುರುವಾರ ದಿವಸ ಪುಣೆಯಿಂದ ಮಾಡಿದಿರಿ, ಹತ್ರದಲ್ಲಿ ಶಿರಡಿ ಇದೆ, ಬಾಬಾ ಅವರು ಇದ್ದಾರೆ, ಗುರುಗಳಿದ್ದಾರೆ, ಹೋಗಿ ಬಂದಿದ್ದೀರಿ. ಈಗ ಮತ್ತೊಮ್ಮೆ ನೀವು ಒಂದ್ಸತಿ ದರ್ಶನ ಮಾಡ್ಕೊಂಡು ಬನ್ನಿ, ಆದಷ್ಟು ಬೇಗ ನಮಗೆ ಸ್ವೀಟ್ ಕಳಿಸಿ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿಮ್ಮ. ಭಾವನಾ ಅವರು ಕರೆ ಮಾಡಿದ್ರು, ಪುಣೆಯಿಂದ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ಹಾಗೆಯೇ ನೊಂದ ಮನಸ್ಸುಗಳಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶುಭವಾಗಲಿ. ವೀಕ್ಷಕರೇ, ಭಾನುವಾರ 29ನೇ ತಾರೀಕು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಹರಿಹರ ಕ್ಷೇತ್ರ ಕ್ಯಾತ್ಸಂದ್ರ ತುಮಕೂರಿಗೆ. ಅಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ವಿವರಗಳನ್ನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ. ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನದ ವತಿಯಿಂದ ದೇವಾಲಯದ ಸಂಸ್ಥಾಪಕರ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಹಾಗೆಯೇ 32 ಅಡಿ ಚಂದ್ರಮೌಳೀಶ್ವರ ಸ್ವಾಮಿಯ ವಿಗ್ರಹ ಸ್ಥಾಪನೆಗೆ ಶಿಲಾನ್ಯಾಸ ನಡೆಯುತ್ತೆ. ಜೊತೆಗೆ ಚಂದ್ರಮೌಳೀಶ್ವರ ವೃತ್ತದ ಬಸ್ಸು ತಂಗುದಾಣದ ಲೋಕಾರ್ಪಣೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಅಮೃತ ಹಸ್ತದಿಂದ ನೆರವೇರಿಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನೀವು ಆಗಮಿಸುವಾಗ
ಒಂದು ಇಡಿಯಷ್ಟು ಅಕ್ಕಿ, ಎರಡು ದೀಪಗಳು, ಅರಿಶಿನ ಕುಂಕುಮ, ಜೊತೆಗೆ ನಿಮ್ಮ ಮನೆಯಲ್ಲೇ ತೆಗೆದಂತಹ ಶ್ರೀಗಂಧವನ್ನ ಒಂದು ವಿಳ್ಯದೆಲೆಯಲ್ಲಿ ತಗೊಂಡು ಬನ್ನಿ. ಇದರಿಂದ ಗುರುಜಿಯವರು ಈ ಸಂದರ್ಭದಲ್ಲಿ ಚಂದ್ರದೋಷ ನಿವಾರಣೆಗೆ ಮತ್ತು ಮನಸ್ಸಿನ ಒತ್ತಡವನ್ನು ನಿವಾರಿಸ್ಕೊಳ್ಬೇಕು ಅಂದರೆ ಚಂದ್ರಮೌಳೀಶ್ವರ ಸ್ವಾಮಿಯ ಆರಾಧನೆಯನ್ನು, ಪೂಜಾನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಶ್ರೀ ಚಂದ್ರಮೌಳೀಶ್ವರ ಸ್ವಾಮಿ ದೇವಸ್ಥಾನ, ಹರಿಹರ ಕ್ಷೇತ್ರ, ಕ್ಯಾತ್ಸಂದ್ರ, ತುಮಕೂರು, ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.